विजय ಹಾಳಾದ ಗೀಸರ್ ಮೂರ್ ಮೂರ್ ದಿವಸಕ್ಕೂ ಕೆಟ್ಟ ಹಾಳಾಗಿ ಹೋಗುತ್ತೆ. ಬೇಗ ಬಿಸಿನೀರು ತಾಮಾರಲ್ಲ ತಂದೆನಾ? ವಿಜಯ್, ವಿಜಯ್, ನನ್ ಮಗ ಕರಿತಾ ಇರೋದ್ ಕೇಳಿಸ್ತಾ ಇಲ್ವಾ? ಅದೇನ್ ಕೇಳೋಗಲಿ ವಿಜಯ್, ವಿಜಯ್, ವಿಜಯ್. ಏ, ಶೂ ಪಾಲಿಶ್ ಮಾಡ. ಏ ಇಡಿಯಟ್, ನಾನು ಹೇಳಿದ್ದು ಈ ಶೂಗಳಲ್ಲ ಕಣ, ಅಲ್ಲಿರೋ ಶೂಗಳನ್ನ. ಕಮ್ ಆನ್ ಮೂವ್. ವಿಜಯ್, 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 ಎಷ್ಟು ಕೂಗೋದ್ ನೀನ ನೋಡು. ಇಲ್ಲಿರೋ ಸೀರೆನೆಲ್ಲ ಇನ್ ಎರಡು ನಿಮಿಷದಲ್ಲಿ ಐರನ್ ಮಾಡ್ಕೊಡ್ಬೇಕು. ಆಡಿಸಿ ನೋಡು, ಬೆಳೆಸಿ ನೋಡು. ಮೈ ಬುಳೆಲ್ಲೂ ಸೊಂಟ ಮುರ್ಬೇಕಲ್ಲ. ವಿಜಯ್, ವಿಜಯ್, ಮಳ್ಳಿ ಹಂಗಿದ್ದು ಮನ ಮಕ್ಕಳಿಗೆಲ್ಲ ವಿಷ ಹಾಕ್ತಾನೆ ಕೊಡು. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಸೋಪಿ ನೀರ್ ಹಾಕಿ ಜಾರ್ ಬಿತ್ತು ಸೊಂಟ ಮುರ್ಕೊಂಡು ಸಾಯಲಿತ ಮಾಡಿದ್ಯೋ ಅಪ್ಪ? ಅಪ್ಪ, ನೀನ್ ಯಾಕೆ ಸುಮ್ನೆ ಆಯಾಸ ಮಾಡ್ಕೊಂತ್ಯ? ಮೊದ್ಲೇ ನೀನು ಬಂದೇ ಕಡೆ ಏನಾಯ್ತು ಚಿನ್ನ, ಏನಾಯ್ತು ನನ್ನ ಡಾರ್ಲಿಂಗ್? ಈಗ ಡಾರ್ಲಿಂಗ್ ಮಾಡಿಸ್ಬೇಕು. ನನ್ ತವ್ರ ಮನೆಯವ್ರು ಕೊಟ್ಟ ಸೀರೆ, ನೂರಾರು ಅಂಗಡಿ ಹುಡುಕಿ ಸಾವಿರಾರು ರೂಪಾಯಿ ಕೊಡ್ತಾನ ಸೀರೆನ ಕುಡಿಸ್ಬಿಟ್ನಲ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಏ ನನ್ನ ಮಗನೇ, ಎಳ್ಕೊಂಬಾರ ಇಲ್ಲ ಅವನ್ನ. ಬಾರೋ ಇಲ್ಲಿ ಬೇಕುಫಾ, ಒಂದ್ ಕೆಲ್ಸನಾದ್ರೂ ನ್ಯಾಯವಾಗಿ ಮಾಡಿದ್ಯೇನೋ? ಬದನೆಕಾಯಿ ಮಾಡು ಅಂದ್ರೆ ಭೂತಪ್ಪನ್ ಮಾಡಿದ್ಯಾ? ಅಲ್ಲಿ ನೋಡಿದ್ರೆ ನಮ್ಮಿಬ್ಬರಿಗೂ ಜಾರ್ ಬೀಳಿಸಿ ಸೊಂಟ ಮುರಿದಿದ್ಯಾ? ಇಲ್ಲಿ ಅವಳು ಸೀರೆ ಸುಟ್ಟಿದ್ಯಾ? ಯಾವ ಕೈ ಐರನ್ ಮಾಡಿದ್ದು? ಈ ಕೈಯ, ಈ ಕೈ ಇಡೋ ಇಲ್ಲಿ. ವಿಜಯ್, ವಿಜಯ್, ಏನಾಯ್ತಪ್ಪ? ಏನಾಯ್ತು, ಏನಾಯ್ತು, ಏನಾಯ್ತಾ? ನೋಡಿಲಿ, ನನ್ ಬೆಲೆ ಬಾಳೋ ಸೀರೆನ ಹೇಗ್ ಸುಟ್ಟಾಕಿದಾನೆ ಅಂತ. ನೀವೆಲ್ಲ ಒಬ್ಬೊಬ್ರು ನನ್ನ ಕೆಲಸ ಹೇಳಿದ್ರೆ ಅವನು ಯಾವ್ದಂತ ತಾನೇ ಮಾಡ್ತಾನೆ. ಎಲ್ಲ ನಿನ್ನಿಂದಾನೆ, ನೀನ್ ಕೊಟ್ ಸಲಿಗೆ ಅಂತಾನೆ ಕಣಮ್ಮ ಅವನ್ ಇಷ್ಟೊಂದು ನೆಚ್ಕೊಂಡಿರೋದು. ನಿನ್ಗೆ ತಮ್ಮನ ಮೇಲಿರೋ ಪ್ರೀತಿ ನಮ್ಮನ್ನೆಲ್ಲ ತಿಂತಾ ಇದೆ. ಏನು ಗೊತ್ತಿಲ್ದೆ, ಗೊತ್ತಿಲ್ದೆ ಅಲ್ಲ, ಗೊತ್ತಿದ್ದೆ ಮಾಡಿರೋದು. ನಮ್ಮ ಅಣ್ಣ ಬರ್ಲಿ, ಅವನಿಗಿದೆ. ಹೋಗ್ತಾ ಇದ್ಯ ಮಾಮಾ, ಆಯಿಂಟ್ಮೆಂಟ್ ಹಚ್ಚುತ್ತಿದ್ದೀನಲ್ಲ, ಬೇಗ ವಾಸಿ ಆಗುತ್ತೆ ಅಂದಾಗೆ. ಮಾಮಾ, ಇವತ್ತು ನಮ್ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ, ನಾವು ಹೋಗಿ ನೋಡ್ಕೊಂಡ್ ಬರೋಣವಾ? ಬೇಡ ಮೀನಾ, ಆಮೇಲೆ ಬಾವಂಗ್ ಗೊತ್ತಾದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಯಾರಿಗೂ ಗೊತ್ತಾಗ್ದಾಗ ನಾನ್ ಕರ್ಕೊಂಡು ಹೋಗ್ತೀನಿ. ಆ ದೇವ್ರ ಆಶೀರ್ವಾದದಿಂದ ನಿನ್ನ ಕಷ್ಟ ಎಲ್ಲ ತಪ್ಪುತ್ತೆ. ಹೋಗೋಣ ಮಾಮಾ, ಹೋಗೋಣ. ಲೇಟ್ ಆಗೋಯ್ತು, ಕ್ಷಮಿಸ್ಕೊಂಡ್ಬಿಡ್ಬೇಕು. ಏನ್ರಯ್ಯ, ತಡಿಗಳನ್ನ ಬಾಯಿಗೆ ಬೀಗ ಹಾಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ರ ದೇವಸ್ಥಾನಕ್ಕೆ? ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ. ಪೂಜೆ ಪ್ರಾರಂಭ ಮಾಡಬಹುದಾ? ಹ್ಮ್, ಶುರು ಮಾಡ್ರಿ.
ನಮಸ್ಕಾರ ಸ್ವಾಮಿ. ಚಿಕ್ಕ ಯಜಮಾನರು ಬಂದಿದ್ದಾರೆ, ಚಿಕ್ಕ ಯಜಮಾನರು ಬಂದಿದ್ದಾರೆ, ಚಿಕ್ಕ ಯಜಮಾನರು ಬಂದಿದ್ದಾರೆ. ಏನ್ ಚಿಕ್ಕ ಯಜಮಾನ್ರೆ ಈಗ ಮಾಡೋದು? ನೀವು ಈ ದೇವಸ್ಥಾನ ಕಟ್ಟಿಸ್ಕೊಟ್ಟವರು ನಿಮ್ ತಂದೆಯವರು, ಇಲ್ಲಿರೋ 100 ಎಕರೆ ಜಮೀನನ್ನ ಈ ದೇವಸ್ಥಾನಕ್ಕೆ ಬರ್ಕೊಟ್ಟವರು ನಿಮ್ ತಂದೆಯವರು. ನಿಮಗೆ ನಿಮ್ ಮನೆತನಕ್ಕೆ ಒಳ್ಳೇದಾಗ್ಲಿ ಅಂತ ವಿಶೇಷ ಪೂಜೆ ಏರ್ಪಾಟಾಗಿರುವಾಗ ನೀವು ಈ ರೀತಿ ಮರೆಯಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಬುದ್ಧಿ? ನಮಸ್ಕಾರ ಚಿಕ್ಕ ಯಜಮಾನ್ರೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ, ಪೂಜೆಗೆ ಬನ್ನಿ. ಬೇಡ ಹಾಗಂದ್ರೆ ಹೇಗೆ? ಪೂಜೆ ನಡೆಸ್ತಿರೋದೇ ನಿಮ್ ಮನೆಯವರು, ದಯವಿಟ್ಟು ಬರಬೇಕು. ಬನ್ನಿ ಬನ್ನಿ. ನಮ್ ಕಣ್ಣೇ ನಂಬಕ್ ಆಗ್ತಾ ಇಲ್ವಲ್ಲ, ಈ ಮುಠಾಳನಿಗೆ ಹೊಸಲ್ ದಾಟ ಹೊರಗಡೆ ಬರುವಂತ ಧೈರ್ಯ ಹೇಗ್ ಬಂತು? ಇವತ್ ನಿಜಕ್ಕೂ ನಮ್ಗೆಲ್ರಿಗೂ ಶ್ರೇಷ್ಠವಾದ ದಿನ. ಇಷ್ಟು ವರ್ಷವೂ ನಾವು ನಿಮ್ಮ ಹೆಸರಿನ ಮೇಲೆ ಅರ್ಚನೆ ಮಾಡ್ತಾ ಇದ್ವಿ, ಇವತ್ ನೀವೇ ಪ್ರತ್ಯಕ್ಷವಾಗಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಇದನ್ನ ಮುಟ್ಟಿ. ಹಾಗೆ ಹಾಕು. ಇನ್ನೊಂದ್ಸಲ ಹೀಗೇನಾದ್ರೂ ಆಯ್ತೋ ಅಕ್ಕ ತಮ್ಮ ಇಬ್ಬರನ್ನು ಹೂತ್ ಹಾಕ್ಬಿಡ್ತೀನಿ. ಸರಿಯಾಗಾಯ್ತು ನಡೀರಿ. ಹೇಳಪ್ಪ ನನ್ನಂತವನಿಗೆ ಯಾಕಮ್ಮ ಜನ್ಮ ಕೊಟ್ಟೆ? ನನ್ನಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ನಾನೊಬ್ಬ ನತದೃಷ್ಟ. ನಾನು ಏನೇ ಮಾಡಿದ್ರು ಹೇಗೆ ಇದ್ರು ಭಾವಂಗ್ ನನ್ನ ಮೇಲೆ ಕೋಪ ಬರುತ್ತೆ. ಕೋಪ ಬಂದಾಗ ಅವ್ರು ನನ್ನ ಹೊಡಿತಾರೆ. ಅವ್ರನ್ನ ಎದುರಿಸುವ ಶಕ್ತಿ ನನಗಿಲ್ಲ. ಅವ್ರು ನನ್ನ ಹೊಡೆದಾಗ್ಲೆಲ್ಲ ಅಕ್ಕನಿಗೂ ಮೀನಿಗೂ ನೋವಾಗುತ್ತೆ. ನನಗೋಸ್ಕರ ಅವ್ರ ಸಂಕಟ ಅನುಭವಿಸ್ತಾರೆ. ಅಮ್ಮ, ಒಂದು ಮೂಕ ಪ್ರಾಣಿಯಾಗಿ ನಾನು ನಿಮ್ಮನೇಲಿ ಬದುಕ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ನಿನ್ನ ಹತ್ರ ಕರೆಸ್ಕೊಂಬಿಡಮ್ಮ, ಕರೆಸ್ಕೊಂಬಿಡು. ನಮ್ಮನ್ನ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದೀಯಾ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ತಮ್ಮನ ಕಾಪಾಡೋರು ಯಾರು ಇಲ್ವಾ? ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ. ನಮ್ಮಮ್ಮ
ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಸಿರಾರೋ ಕಾಡಿವಳು ಆದ್ರೂ ಚಿಲ್ಟೇರಿಗಳ ಜೊತೆ ಸೇರ್ಕೊಂಡು ಗಿಲ್ಲಿ ದಾಂಡಾಟ ಆಡ್ತೀಯ? ಕಬಡ್ಡಿ ಆಡು, ಕ್ರಿಕೆಟ್ ಆಡು. ಕಬಡ್ಡಿನೇ ಆಡಣ. ಬೇಡಬೇಡ, ಗಿಲ್ಲಿ ದಾಂಡೆ ಆಡೋಣ. ಆಡೋದ್ ಹೇಗೆ ಅಂತ ನಾನ್ ತೋರಿಸ್ಕೊಡ್ತೀನಿ. ಹೆಂಗೆ ಗುರು? ಗುರಿ ಇಟ್ಟರೆ ಕರೆಕ್ಟ್ ಆಗಿ ಇಡಬೇಕು. ನಾನ್ ಇಟ್ಟರೆ ಗುರಿ ಕೊಟ್ಟರೆ ಶಾಪ, ಡಬ್ಕಿ ಡಬಲ್ ದಾಂಡಲ್. ಯಾಕ ಹೊಡೆದೆ ನಿನ್ನೆ ಕೇಳ್ತಾ ಇರೋದು? ಯಾಕ ಹೊಡೆದೆ ಅಂತ. ನಾನ ಹೊಡೆದೆ, ನಾನ ಹೊಡೆದೆ. ಮತ್ತೆ ಗಿಲ್ಲಿ ಹೊಡೆದಿದ್ದು ಏನಪ್ಪ? ನಾನ ಹೊಡೆದಿದ್ದು ಅಲ್ಲ. ಹೊಡೆದಿದ್ದು ಯಾರು? ಗಿಲ್ಲಿ. ಜಗಳ ಆಡೋಗಿದ್ರೆ ಗಿಲ್ಲಿ ಜೊತೆ ಆಡು. ನೋಡು, ಸುಮ್ನೆ ನಾನು ರೇಗಿಸ್ಬೇಡ. ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಗುರು, ಇವಳ ಜೊತೆ ಜಗಳ ಆಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ಪಿಕ್ಚರ್ ಲೇಟ್ ಆಗುತ್ತಪ್ಪ. ನೀನ್ ಹೇಳ್ತಿದ್ದಿ ಅಂತ ನಾನು ಇವಳನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ. ಟೈಮ್ ಇಲ್ಲ, ಆಮೇಲೆ ನೋಡ್ಕೋತೀನಿ. ಹುಡುಗರು ಆಡ್ರ, ಆಡ್ರ. ಪಿಕ್ಚರ್ ಹೋಗ್ತೀರಾ? ಹೋಗಿ ಹೋಗಿ. Thank you.
ಅಣ್ಣಯ್ಯ ಏನ್ ಮಾಡಿದಾರ ಸುಮ್ನೆ ಕುತ್ಕೊಳ್ಳಯ್ಯ ಸಿನಿಮಾ ನೋಡ್ಬೇಕು ಏನೇ ಇದು ಬಂಬಟ್ ಗುರು ಇವನ್ ಯಾವನ ಬಲೆ ತೊಂದ್ರೆ ಮಾಡ್ತಾ ಇದ್ದಾನೆ ಗುರು ಪಿಕ್ಚರ್ ಕಾಣ್ತಾ ಇಲ್ಲ ಸ್ವಲ್ಪ ಜರು ಕೂತ್ಕೊಳ್ಳಿ ರೇ ನಿಮ್ಗೆ ಹೇಳ್ತಾರ ಸ್ವಲ್ಪ ಜರು ಕೂತ್ಕೊಳ್ಳ್ರಿ ಏನಯ್ಯ ಈಗ ನನ್ನ ಸ್ನೇಹಿತನಿಗೆ ಸಿನಿಮಾ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಸ್ವಲ್ಪ ಜರು ಕೂತ್ಕೊಳ್ಳಕ್ಕೆ ಹೇಳಿ ಸಿನಿಮಾ ಕಾಣ್ತಿದ್ರೆ ಕರ್ಕೊಂಡು ಹೋಗಯ್ಯ ಸುಮ್ನೆ ಯಾಕೆ ಡಿಸರ್ ಮಾಡ್ತೀಯ ಏನ್ ಜರು ಕೂತ್ಕೊಳ್ಳಿದ್ರೆ ತಲೆ ಎಲ್ಲ ಮಾತಾಡ್ತೀಯ ಈಗೇನೀಗ ಬುಕ್ಸಟ್ಟೆ ಬಂದಿಲ್ಲ ದುಡ್ಡು ಕೊಟ್ಟು ಬಂದಿದೀವಿ ನಾವು ದುಡ್ಡು ಕೊಟ್ಟು ಬಂದಿದೀವಿ ಅದಕ್ಕೆ ಸರಿಯಾಗಿ ಕೂತ್ಕೊ ಅಂತ ಹೇಳಿದ್ದು ಈಗೇನೀಗ ಥಿಯೇಟರ್ ನಿಮ್ಮ ಅಪ್ಪಂದ ಇಲ್ಲ ನಿಮ್ಮ ಅಪ್ಪಂದ ಏನೇ ಅಪ್ಪ ಇಪ್ಪ ಅಂತ ಮಾತಾಡ್ತೀಯ ಏನ್ ಮೈ ಮುಡ್ತೀಯ ಏನ್ ಮಾಡ್ತೀಯ ಹೊಡೆದು ಬಿಡ್ತೀಯ ಎಲ್ಲಿ ಹೊಡೆಯೋಣ ಹೊಡೆದು ಬಿಟ್ನ ನಾನು ಗುರು ಹೊಡೆದೇ ಬಿಟ್ನ ಮೊದಲು ಪಿಕ್ಚರ್ ಅಲ್ಲಿ ವಾದ್ಯ ಕೊಡೋನು ವಿಲನ್ ಆಮೇಲೆ ವಾದ್ಯ ತಿನ್ನೋನು ಯಾರು ನನ್ನ ಫ್ರೆಂಡ್ ತಂಟೆಗೆ ಬಂದ್ರೆ ಬಿಟ್ಬಿಡ್ತೀನಾ ಈ ಗಲಾಟೆಲಿ ಸರಿಯಾಗಿ ಪಿಕ್ಚರ್ ನೋಡಕ್ಕಾಗ್ಲಿಲ್ಲ ಇನ್ನೊಂದು ಟಿಕೆಟ್ ತಗೊಂಡ್ಬಿಡ್ಲಾ ಅಮ್ಮ ನಿಂತವಳೆ ನೋಡಲಿ ಏ ಯಾವಮ್ಮ ಏ ನಮ್ಮ ಅಮ್ಮ ಕಣೋ ಆಹಾ ಸಿನಿಮಾಕ್ಕೆ ಹೋಗಿದ್ರ ಮಕ್ಕಳ ಓ ಚೆನ್ನಾಗಿತ್ತ ಓ ಚೆನ್ನಾಗಿತ್ತಮ್ಮ ಕಥೆ ಆಗಿತ್ತಪ್ಪ ಕಥೆ ಬಂಬಟಮ್ಮ ನೀವು ನೋಡೋ ಅಂತ ಪಿಕ್ಚರ್ ನೀವೇನಾದ್ರೂ ನೋಡ್ಬಿಟ್ರೆ ಬಹಳ ಇಷ್ಟಪಟ್ಬಿಡ್ತೀರಾ ಯಂಗುಸ್ರಿಗೋಸ್ಕರನೇ ತೆಗ್ದಿರೋ ಪಿಕ್ಚರ್ ಅದು ಏನು ಫೈಟಿಂಗೋ ಫೈಟಿಂಗೋ ಯಂಗುಸ್ರು ಏನಾದ್ರೂ ನೋಡ್ಬಿಟ್ರೆ ಕರಡು ಕಿವುಚ್ಕೊಂಡ್ ಬಂದ್ಬಿಡುತ್ತಮ್ಮ ಓಹೋ ಎಷ್ಟು ಇಲ್ಲಪ್ಪ ಏನು ಇಪ್ಪತ್ತೊಂದ್ರಿಲ್ಲ ಹನ್ನೆರಡು ಹನ್ನೆರಡು ಇಲ್ಲಮ್ಮ ಬೇಗ ಶುರು ಮಾಡಿ ಬೇಗ ಬಿಟ್ಬಿಡ್ತಾನೆ ಎರಡು ಟಿಕೆಟ್ ತಂದ್ಬಿಟ್ಟು ಕೊಟ್ಬಿಡ್ಲ ನೀನ್ ಕೊಡ್ಬೇಡ ನಾನೇ ನಿಂಗೆ ಕೊಡ್ತೀನಿ ಶಿಕ್ಷೆ ಕೊಟ್ಬಿಟ್ರಿ ಸರಿ ಅವ್ನ್ ಕರೆ ತಕ್ಷಣ ಈ ದೊಡ್ಡ ಮನುಷ್ಯ ಹ್ಯಾಕ್ ಹೋದ್ರು ಅವ್ರಿಗೇನ್ ಜವಾಬ್ದಾರಿ ಇರ್ಲಿಲ್ಲ ಕೆಲ್ಸ ಎಲ್ಲ ಬಿಟ್ಟು ಯಾಕೆ ಹೋದ್ರು ಎರಡು ಊರ್ ಜನರೆಲ್ಲ ನಿನ್ ಮೇಲೆ ಬರೀ ದೂರ್ ಕೊಡೋದೇ ಆಗಿದೆ ಅಲ್ಲಿ ಹಾಗ್ ಮಾಡ್ದ ಇಲ್ಲಿ ಹೀಗ್ ಮಾಡ್ದ ಅಂತ ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಗುದ್ಸಿದೀಯ ಅವ್ರ ಬೆಳೆನೆಲ್ಲ ಹಾಳ್ ಮಾಡಿದೀಯ ಕೋಳಿ ಶೆಡ್ನ ಬೀಳ್ಸಿದೀಯ ಏನು ನೀನ್ ಮಾಡ್ತಿರೋದು ಟ್ರ್ಯಾಕ್ಟರ್ ಕೋಳಿ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ ಅಷ್ಟೇ ಅಲ್ಲ ನೋಡಲಿ ಆ ಹುಡುಗಿ ಗತಿ ಏನ್ ಮಾಡಿದ್ಯ ಅಂತ ಏನಾಯ್ತು ಹುಡುಗೆ ಏನಾಯ್ತು ಅಂತೆ ಎಷ್ಟೊಂದು ರಕ್ತ ಬರ್ತಾ ಇದೆ ಏನಾಯ್ತಮ್ಮ ಯಾರೇನ್ ಮಾಡಿದ್ರು ಅಮ್ಮ ಏನಾಯ್ತು ಹುಡುಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಯಾರು ಅಂತ ಬೇರೆ ಕೇಳ್ತಿದ್ಯಾ ಆ ಬೀದಿಲ್ ಗಿಲ್ಲಿದಂಡ ಆಡ್ದವ್ ನಿಂತಾನೆ
ಇವಳಿಗೆ ಹೊಡೆದವನು ನಿಂತಾನೆ, ಇವಳಿಗೆ ರಕ್ತ ಬರಿಸಿದವನು ನಿಂತಾನೆ. ಅಮ್ಮ ಗಿಲ್ಲಿ ದಾಂಡ ಆಡಿದ ನಿಜ, ಆದ್ರೆ ನಾನು ಇವಳಿಗೆ ಹೊಡಿಲಿಲ್ಲ, ರಕ್ತ ಬರುವಾಗ ನಾನು ಇವಳು ಹೊಡಿಲಿಲ್ಲ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಶಾಂತ ಪ್ಲೀಸ್ ಟೆಲ್ ವಾಟ್ಸ್ ಅಪ್. ಸುಳ್ಳು ಹೇಳೋದನ್ನ ಕಲಿಬೇಡ ಮರಿ, ಮುಂದಿನ ಜನ್ಮದಲ್ಲಿ ಕುಳ್ಳ ಹುಟ್ಟಬಿಡ್ತೀಯ. ಓಹೋ, ಇದೆಲ್ಲ ಇವಳದ ಕೆಲಸ, ಇದೆಲ್ಲ ಇವಳದ ಕಿತಾಪತಿ. ಏ ಸುಳ್ಳಿ ಕಳ್ಳಿ ಕುಳ್ಳಿ ಮಳ್ಳಿ ಮರಹಾಳಿ, ಇವತ್ತು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಮ್ಮ ಮದನ ಬದಿಯ ಫಿಟ್ಟಿಂಗ ತಂದಿರ್ತೀಯ. ಬರೋ, ಇದು ಇವಳ ರಕ್ತ ಅಲ್ಲ, ಕೋಳಿ ರಕ್ತ ಚಮಂದಿದಾಳೆ ನೋಡಿ ಅಮ್ಮ. ಇದೆಲ್ಲ ಇವಳದೇ ಆಟ, ಇವಳದೇ ಕಿತಾಪತಿ. ನಾನು ಕಿತಾಪತಿ ಮಾಡ್ಲಿ ಅಮ್ಮ? ಅದನ್ನ ಬಿಟ್ಬಿಡಿ, ಮೊದ್ಲೇ ಅವನು ಹುಟ್ಟು ನೋಡಿ, ಹೊಲ ಉಳೋ ತರನ ಇದಾನೆ. ಮೂರ್ ಹತ್ತು ಸಿನಿಮಾ ಥಿಯೇಟರ್ ಹತ್ರ ಸಿನಿಮಾ ನೋಡ್ಕೊಂಡು ಹೀರೋ ತರ ಪ್ಯಾಂಟ್ ಶರ್ಟ್ ಹಾಕೊಂಡು ಮೋಜ್ ಮಾಡ್ತಾ ಇದಾನೆ. ಅಮ್ಮ ಪರಿಬೇಡಿ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಗಿಲಿದಾಂಡು ಯಾಕೋ ಕೋಳಿ ಫಾರಂ ಪತ್ರ ಸಾಕ್ಬಿಡ್ತೀನಿ, ಯಾಕೋ ಬೆಂಗಳ ಬಿಡ್ತೀನಿ. ಏನು ಮಾಡ್ತೀಯಾ, ಏನು ಇದು, ಯಾಕೋ ಹೀಗೆ ಜಗಳ ಆಡ್ತಿದ್ದೀರಾ? ನಾಳೆ ಅವಳು ಮದುವೆ ಆಗೋ, ನೀನು ಇಬ್ಬರು ಹೀಗೆ ಕಿತ್ತಾಡ್ತಿದ್ರೆ ಹೇಗೆ? ಏನಮ್ಮ, ಈ ನಿಮ್ಮ ಕೈಯಿಂದ ನನ್ನ ಕುತ್ತಿಗೆ ಹಿಸಕ್ ಸಾಯಿಸ್ಬಿಡಿ, ಒಂದು ತೊಟ್ಟು ವಿಷ ಕೊಟ್ಟು ಗೊಡ್ಡ ಕರೆಸ್ಬಿಡಿ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂತ ಹೇಳ್ತಿದ್ರಲ್ಲಮ್ಮ, ಈ ಬಜಾರಿನ ಈ ಗಂಡು ಬೀರಿನ ಇವಳನ್ನ ಮದುವೆ ಮಾಡ್ಕೊಂಡ್ರೆ ಮಾನ ದಿಸಾನೆ ಸಂತಲಿ ನನ್ನ ಮೂರ್ ಕಾಸಿಗೆ ಹರ ಹಾಕ್ಬಿಟ್ಟಾಳಮ್ಮ. ಬೇಡಮ್ಮ ಬೇಡ, ಕಮ್ಮಿ ಇದೆಯಾ? ಮೊಂಡ ನೀನು, ಜಗ ಮೊಂಡ. ಸುಮ್ಮನೆ ಇವನೇನಾದ್ರೂ ಮದುವೆ ಆಗು ಅಂತ ಹೇಳಿದ್ರೆ ನಾನು ಯಾವ್ದಾದ್ರು ಬಾವಿನ ಕೆರೆ ನೋಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಅಷ್ಟೇ. ಮುಂಚೆ ಆ ಕೆಲಸ ಮಾಡು, ಮುಂಚೆ ಆ ಕೆಲಸ ಮಾಡು. ನಾನು ಸುಮ್ಮನೆ ಮಾಡುವ ಕೆಲಸ ಸುಮ್ಮನೆ. ಇವನು ಹೀಗೆ ಮಾತು ಕೇಳೋದಿಲ್ಲ, ರೂಮ್ ಅಲ್ಲಿ ಕೂಡ ಹಾಕಿ ಮೂರ್ ದಿವಸ ಊಟ ಹಾಕ್ತೇವೆ, ಉಪವಾಸ ಹಾಕಿದ್ರೆ. ಹೌದು ಕಣೆ, ನೀನು ಹೇಳಿದ್ದು ಹಾಗೆ ಮಾಡ್ತೀನಿ. ಇಲ್ಲೇ ಐದು ದಿವಸ ಉಪವಾಸ ಬಿದ್ದಿರು, ನಿನಗೆ ಬುದ್ಧಿ ಬರೋವರೆಗೂ ನಾನು ಬಾಗಿಲು ತೆಗಿಯಲ್ಲ. ಅಮ್ಮ 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 ಅಮ್ಮ, ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ, ಹೋಗ. ಕಿರ್ಚಿ ಆಡಿದ್ರು ನಾನು ಬಾಗಿಲು ತೆಗಿಯಲ್ಲ, ತೆಗಿಯಲ್ಲ. ಅಮ್ಮ ಅಮ್ಮ ಅಮ್ಮ, ನನ್ನ ಬಲವಿನ ಅಮ್ಮ, ಬಾಗಿಲು ತೆಗೆಯಮ್ಮ. ಅಮ್ಮ ಅಮ್ಮ ಅಮ್ಮ, ಇದು ನ್ಯಾಯನಾ, ಇದು ಧರ್ಮನಾ? ನಿನ್ನ ಮಗನಿಗಿಂತ ಆ ಕುಳ್ಳಿನ ನೀನು ದೊಡ್ಡವಳಾಗ್ಬಿಟ್ಲಾ? ಅವಳು ಆಫ್ಟರ್ ಆಲ್ ಆ ಕುಳ್ಳಿ ಮಾತು ಕೇಳ್ಕೊಂಡು ನೀನು ನನಗಿಂತ ಶಿಕ್ಷೆ ವಿಧಿಸ್ತಾ ಇದೀಯಾ? ಏನಮ್ಮ ಇದು, ಹೇಳಮ್ಮ. ಛೇ 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 ಛೀ 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 ಅಕಟಕಟ ಎಂಥ ಬಿದಿಲೀಲೆ, ಎಲೆ ಎಲವೋ ತೂರ್ತ ಹೆಣ್ಣೆ, ಹೂತದೋಳು ಅಡಗಿದ ಸರ್ಪವ ನೀ ಮೆಟ್ಟಿ ಕೆಣಗುತ್ತಿಗೆಯಾ? ಹೆತ್ತ ತಾಯಿಯ ಗರ್ಭದಲ್ಲಿ ವಿಷ ಬೀಜವ ನೀ ಬಿತ್ತುತ್ತಿಗೆಯಾ? ನನ್ನ ಈ ಖಡ್ಗ ನಿನ್ನ ಶಿರವನ್ನು ತುಂಡರಿಸದೆ ಬಿಡುದು. ಹ್ಮ್, ತೆಗೆದುಕೋ. ಟ್ಯಾಂಗ್ 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 ಟ್ಯಾಂಗ್. ಹ್ಮ್, ಚೀ 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 ಚೀ. ನೀಚ, ದುಷ್ಟ, ಭ್ರಷ್ಟ, ಒಬ್ಬ ಅಸಹಾಯಕ ಅಮಾಯಕ ಅಬಲ ಹೆಣ್ಣಿನ ಮೇಲೆ ನಿನ್ನ ಪರಾಕ್ರಮವನ್ನು ತೋರಿಸುತ್ತಿರುವೆಯ? ದೂರ ಸರಿ. ಹೆಣ್ಣ ನೀನು, ಹುಣಸೆ ಹಣ್ಣು, ನಿನ್ನ ಬಾಯಿಗೆ ಬೀಳುವುದು ಮಣ್ಣು. ಅಮ್ಮ ನೋಡಿದ್ಯಾ, ಕಲಿಯುಗದ ಶೂರ್ಪಣಕಿ ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದಳು. ಅಮ್ಮ ಈಗಲಾದರೂ ಮಹಾದ್ವಾರವನ್ನು ತೆರೆ. ತಾಯಿ ಜಗನ್ಮಾತೆ ಜಗಜ್ಜನನಿ, ತೆಗೆ. ನಾಟಕದ ಮಾತಿಗೆಲ್ಲ ನಾನು ಜಗ್ಗೋಲ್ವೋ? ಓಹೋ, ಇದು ಪೌರಾಣಿಕನಾ? ಆಯ್ತು ಬಿಡು, ನಮ್ಮ ಕನ್ನಡದ ಮಣ್ಣಿನ ಭಾಷೆನಲ್ಲೇ ಕೇಳ್ತೀನಿ. ಯವೋ, ಯಾವಳೋ ಕಳ್ಳಿ ಸುಳ್ಳಿ ಮಾತಿಗೆ ಮರವಾದೆ ಕೊಟ್ಟು ನನಗಿಂಥ ಶಿಕ್ಷೆ ಕೊಟ್ಟು ಪಟ್ಟಿಡ್ದು ಕುಂತು ಬಿಟ್ಟಿದೆಯಲ್ಲ, ಇದು ಸರಿಯಾ? ಹೇಳವಾ, ಇದು ನ್ಯಾಯವಾ? ಒಸಿ ಆಟ ಬಿಟ್ಟು ಬಂದು ಬಾದಲ್ ತೆಗಿ. ಏ ಬಾದಲ್ ತೆಗೆಯವಾ? ನೋಡು, ಆಮ್ಯಾಕೆ ಕರುಣೆ ಮಡಗಿ ನೀ ಬಾದಲ್ ತೆಗೆದ್ರೆ ನಾನು ಹೊಂಟೋಯ್ತೀನಿ, ಮತ್ತೆ ಈ ಮನೆ ಕಡೆ ಬರಾಕಿಲ್ಲ. ಈ ಮನೆ ಕಡೆ ಯಾಕೆ, ಊರೇ ಬಿಟ್ಟು ದೇಶಾಂತರ ಹೊಟ್ಟೋಯ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ. ಬಾಗಲ್ ತೆಗೆಯವ? ನೀನ್ ಎಂಥ ಭಾಷೆಯಲ್ಲಿ ಅಂಗ್ಲಾಚ್ಕೊಂಡ್ರು ನಾನ್ ಮಾತ್ರ ನಿನ್ ಬಿಡಲ್ಲ. ಇಟ್ ಈಸ್ ಟೂ ಮಚ್, ಪ್ಲೀಸ್ ಓಪನ್ ದ ಡೋರ್. ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡೂ. ಮೈ ಟ್ರ್ಯಾಕ್ಟರ್ ಈಸ್ ಔಟ್ ಆಫ್ ಆರ್ಡರ್, ಐ ಹ್ಯಾವ್ ಟು ರಿಪೇರ್ ಇಟ್. ಕಮ್ ಆನ್, ಪ್ಲೀಸ್ ಓಪನ್ ದ ಡೋರ್. ಇಫ್ ಯು ಡೋಂಟ್ ಓಪನ್, ಐ ಆಮ್ ಗೋಯಿಂಗ್ ಟು ಹ್ಯಾಂಗ್ ಮೈ ಸೆಲ್ಫ್. ಮಮ್ಮಿ ಡಿಂಗ್ 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 ವಿಜಯ್, ಹೆದರ್ಕೋಬೇಡಪ್ಪ, ನಾನು ನಿಮ್ ಫ್ಯಾಮಿಲಿ ಡಾಕ್ಟರ್, ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾವೆಲ್ಲ ಬಯಸೋದು, ಖಂಡಿತ ನಿನಗೆ ಒಳ್ಳೇದಾಗುತ್ತೆ. ವಿಜಯ್, ಚೆನ್ನಾಗಿ ಯೋಚನೆ ಮಾಡಿ ಹೇಳು, ಈ ಭಯ ನಿನ್ನ ಮನಸ್ಸಿನಲ್ಲಿ ಯಾವಾಗ ಬಂತು?
ಯಾವ ಕಾರಣಕ್ಕಾಗಿ ಬಂತು ಹೇಳು ವಿಜಯ್. ಇಲ್ಲ ಇಲ್ಲ ಡಾಕ್ಟರ್, ನಾನು ಹೇಳಲ್ಲ. ನಮ್ಮ ಭಾವನ್ ಗೊತ್ತಾದ್ರೆ ಅವರು ನನ್ನ ಸುಮ್ಮನೆ ಬಿಡಲ್ಲ. ಬೇಡ, ಏನೂ ಆಗೋಲ್ಲ. ನೋಡು, ಮನೇಲಿ ಯಾರೂ ಇಲ್ಲ, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಧೈರ್ಯವಾಗಿ ಹೇಳು, ನಿನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಬಿಡು. ಹೇಳು ವಿಜಯ್, ಹೇಳು ಹೇಳು ವಿಜಯ್. ಬಹಳ ವರ್ಷಗಳ ಹಿಂದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಒಂದ್ಸಲ ನಮ್ಮ ಭಾವನ ಜೊತೆ ಜಾತ್ರೆಗೆ ಹೋಗಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಕಣ್ಣು ನೋಡಿದ್ರೆ, ಅವ್ರ ಧ್ವನಿ ಕೇಳಿದ್ರೆ ನನಗೆ ಹೇಗೆಗೋ ಆಗುತ್ತೆ, ಮೈ ಎಲ್ಲ ನಡುಗುತ್ತೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಚೆನ್ನಾಗಿ ಅರ್ಥ ಆಯ್ತು ಸುಲೋಚನ ಅವ್ರೇ, ಅವನ ಎಳೆ ಮನ್ಸ್ ಮೇಲೆ ಆದ ಆಘಾತ ಈ ದೌರ್ಬಲ್ಯ ಕಾರಣ. ಅದು ವಾಸನೆ ಆಗಲ್ವಾ ಡಾಕ್ಟರ್? ಆಗತ್ತೆ, ಅವನಿಗೆ ಮದುವೆ ಮಾಡಿದ್ರೆ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಮದ್ವೆನಾ? ಹೌದು, ಒಂದು ಹೆಣ್ಣು ಅವನ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆಕೆ ಪ್ರೀತಿ ಅನುರಾಗದಿಂದ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರೋ ಆ ಭಯ ಸಂಪೂರ್ಣ ಗುಣವಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನ ಮದುವೆಯಾಗೋದು ನನಗೂ ಇಷ್ಟವಾದ ವಿಷಯನೇ, ಆದ್ರೆ ಅವನ ಮದುವೆಗೆ ನಮ್ಮ ಯಜಮಾನರೊಬ್ಬೇಕಲ್ಲ. ಸುಲೋಚನಾ, ನನ್ನೇನ್ ನಿನ್ನ ತಮ್ಮನ ವೈರಿ ಅಂತ ತಿಳ್ಕೊಂಡಿದ್ದೀಯ? ಅವನ ಬಗ್ಗೆ ನಿನಗೆಷ್ಟು ಅಕ್ಕರೆ ಇದೆಯೋ ನನಗೂ ಅಷ್ಟೇ ಅಕ್ಕರೆ ಇದೆ. ಅವನ ಭವಿಷ್ಯದ ಬಗ್ಗೆ ಅಷ್ಟೇ ಯೋಚನೆ ನನಗೂ ಇದೆ. ಈ ಮನೆಗೆ ಸೊಸೆ ಬಂದೇ ಬರ್ತಾಳೆ, ಅವಳು ಸೊಸೆಯಾಗಿ ಅಷ್ಟೇ ಅಲ್ಲ ಈ ಮನೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ನೀವು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ನ ತಂದೆಯ ಹಳೆಯ ಸ್ನೇಹಿತರು ಭುಜಂಗರಾಯರ ಮಗಳು. ಭೂಪತಿರಾಯರು, ನಮಸ್ಕಾರ ನಮಸ್ಕಾರ. ಬರಬೇಕು ಬರಬೇಕು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವಳೆ ನನ್ನ ಮಗಳು ಅಂಜನಾ. ಅಂಜನಾ ಇವರೇ ಮಾ ಜಮೀನ್ದಾರ್ ರಘುನಾಥ ರಾಯರ ಅಳಿಯ ಭೂಪತಿ ರಾಯರು. ಅಷ್ಟೇ ಅಲ್ಲ ಹೆಣ್ಣು ಹೆತ್ತಿರೋ ನನ್ನ ಬಾಯಿಗೆ ಬೀಗ ಹಾಕೋ ಬಾವಿ ಬೀಗ್ರು. ಕೂತ್ಕೊಳ್ಳಿ. ನಾರಾಯಣ, ಅತಿಥಿಗಳು ಬಂದಿದ್ದಾರೆ, ಕಾಫಿ ತಗೊಂಬ ಇಲ್ಲ ಕೂಲ್ ಡ್ರಿಂಕ್ಸ್ ತಗೊಂಬ. ಅದೆಲ್ಲ ಏನು ಬೇಡಿ. ಅರೇ ಹಾಗಂದ್ರೆ ಹೇಗೆ? ನೀವು ಗಂಡಿನ ಕಡೆಯವರು, ನಾವು ಹೆಣ್ಣಿನ ಕಡೆಯವರು. ನಿಮ್ ಕೋಪ ಬಂದ್ಬಿಟ್ಟು ಗುಡುಗ ಹಾಕ್ಬಿಟ್ರೆ ಆಮೇಲೆ ನಾವು ಗಡಗಡ ಅಂತ ನಡಕ್ಬೇಕಾಗುತ್ತೆ. ಅದಕ್ಕೆ ನೀವು ಬಂದ ತಕ್ಷಣ ತಾಜಾ ಹಣ್ಣಿನ ರಸ ಕೊಟ್ಟು ನೀವ್ ಹೊಟ್ಟೆ ತಣ್ಣಗೆ ಮಾಡಿದ್ರೆ ಆಮೇಲೆ ನಾವು ಸಲೀಸಾಗಿ ಮಾತಾಡ್ಬೋದು, ಏನಂತೀರಾ? ಅಭ್ಯಾಸ ಫಲ. ಭೂಪತಿ ರಾಯರೇ, ನನ್ನ ಹೆಂಡತಿ ನೆನಪಾಗಿ ಉಳಿದಿರೋಳು ಇವಳೊಬ್ಳೆ, ಇವಳಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೆಯುತ್ತೆ, ಆಮೇಲೆ ನೆಮ್ಮದಿಯಾಗಿರ್ಬೋದು. ನಿಮ್ಮ ಮಗಳು ನಮಗೆ ಹಿಡಿಸಿದಾಳೆ, ತಗೊಳ್ಳಿ ಇದು ಹುಡುಗನ ಫೋಟೋ, ನೀವು ನೋಡಿ ಒಪ್ಪಿಗೆ ಸೂಚಿಸ್ಬಿಟ್ರೆ ಮುಂದಿನ ಮಾತಾಡ್ಬೋದು. ಆ ಆ ಹುಡುಗ ಒಳ್ಳೆ ಹೀರೋ ತರ ಹ್ಯಾಂಡ್ ಸಮ್ ಆಗಿದ್ದಾನೆ, ನೋಡಮ್ಮ ನೀನು ನೋಡ್ಬಿಡು ಒಂದ್ಸಲ. ಡ್ಯಾಡಿ, ಈ ಫೋಟೋ ನೋಡೋದಕ್ಕಿಂತ ಅವರನ್ನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು. ನೀನು ಪಾಯಿಂಟ್ ಕರೆಕ್ಟ್. ಹೌದು, ಹುಡುಗನ್ ಯಾಕೆ ಕರ್ಕೊಂಡ್ ಬರಲಿಲ್ಲ? ವಿಜಯ್ಗೆ ಮನೆಯಿಂದ ಆಚೆ ಹೋಗೋ ಅಭ್ಯಾಸ ಇಲ್ಲ. ಆ ಅದು ಕರೆಕ್ಟ್, ಎಷ್ಟೇ ಆದ್ರೂ ಜಮೀನ್ದಾರ್ ಮನೆತನ ಅಲ್ವೇ. ಆದ್ರೂ ಡ್ಯಾಡಿ, ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಒಬ್ರನ್ನೊಬ್ರು ನೋಡೋದೇನು ಬೇಕಾಗಿಲ್ಲ, ಫೋಟೋ ನೋಡಿದ್ರೆ ಗೊತ್ತಾಗಲ್ವೇ ಅವನ ಎಂಥ ಶಾಂತ ಸ್ವಭಾವದವನು ಅಂತ. ಫೋಟೋದಲ್ಲಿ ಸ್ವಭಾವ ಹೇಗೆ ಗೊತ್ತಾಗುತ್ತೆ? ಯು ಆರ್ 100% ಕರೆಕ್ಟ್. ನೋಡಿದ್ರ ಭೂಪತಿ ರಾಯರೆ, ನನ್ನ ಮಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್. ಈ ನಾವು ನೀವು ಮಾತಾಡಿ ಏನು ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡೋಣ, ನಾಳೆ ನಾವೇ ನಿಮ್ ಮನೆಗೆ ಬಂದ್ಬಿಡ್ತೀವಿ, ಹುಡುಗ ಹುಡುಗಿ ಒಬ್ಬನೊಬ್ಬರು ನೋಡ್ತಾರೆ ಮಾತಾಡ್ಕೋತಾರೆ, ಓಕೆನಾ? ಇಲ್ಲಕ್ಕ, ನಾನ್ ಕೆಳಗಡೆ ಬರಲ್ಲ, ಎಲ್ಲರೂ ನನ್ನ ತಮಾಷೆ ಮಾಡ್ತಾರೆ. ಯಾರು ತಮಾಷೆ ಮಾಡಲ್ಲ, ಜೊತೆಲಿ ನಾನ್ ಇರ್ತೀನಲ್ಲ, ನೋಡ್ತಾ ಇರು. ಆ ಹುಡುಗಿ ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಟು ಬಿಡ್ತಾಳೆ. ನನ್ ಯಾರು ಇಷ್ಟಪಡಲ್ಲ, ನನಗ್ ಗೊತ್ತು ನನ್ ಯಾರು ಇಷ್ಟಪಡಲ್ಲ. ಹಠ ಮಾಡಬಾರ್ದು ಚಿನ್ನ, ಬಟ್ಟೆ ಹಾಕೋಪ್ಪ. ಹಠ ಅಲ್ಲಕ್ಕ, ಮೊದ್ಲೇ ನನಗ್ ಹೆದರಿಕೆ, ಮಾತಾಡಕ್ ಬರಲ್ಲ. ಆ ಹುಡುಗಿ ಬೇರೆ ತುಂಬಾ ಓದಿದಾರೆ ಅಂತ ಹೇಳ್ತಾರೆ. ನೀನ್ ಓದಿರೋಳು ವಿದ್ಯಾವಂತೆ ಸರಿ, ಆದ್ರೆ ಹುಡುಗನ್ನ ನೇರವಾಗಿ ನೋಡಿದ ಮೇಲೆ ಮದುವೆ ಬಗ್ಗೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದೆಯಂತೆ, ನಿಜನಾ? ಹೌದು. ಯಾಕೆ?
ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ ಆಗಿರುವಾಗ ಕಣ್ಣು ಮುಚ್ಚಿಕೊಂಡು ನಿರ್ಧಾರ ತಗೊಳ್ಳೋಕಾಗುತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ವಂಶದಲ್ಲೆಲ್ಲ ಈ ತರ ಇಲ್ಲಪ್ಪ. ಕುರುಡಾನೋ ಕುಂಟಾನೋ ಹಿರಿಯರು ಒಪ್ಪಿದ ಮೇಲೆ ಮುಗೀತು. ಅಪ್ಪ ಹಾಕಿದ ಆಲದ ಮರ ಅಂತ ಯಾರಾದ್ರೂ ನೇಣ ಹಾಕೋತಾರ? ಹುಡುಗಿ ಮುಖ ತುಂಬಾ ಸೆರಗೊತ್ತಿಸಿ ಹಸೆಯವಣೆ ಮೇಲೆ ಕೂಡಿಸಿ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕೋವಾಗಲೇ ಮುಖ ತೋರಿಸೋ ಕಾಲ ಹೊರಟೋಯ್ತು. ಈಗ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ ಮಾತಾಡಿ ಜೊತೆಯಲ್ಲಿ ಸುತ್ತಾಡಿ ಆಮೇಲೆ ಕುತ್ತಿಗೆಗೆ ತಾಳಿಯನ್ನು ಬೇಡಿ. ತಿಂಡಿ ತಗೋಬಹುದಲ್ಲ? ತಿಂಡಿಗೇನು ಅವಸರ? ಮೊದಲು ಹುಡುಗನ ಕರೆಸಿ ನೋಡಿ. ಹುಡುಗ ಬಂದೇ ಬಿಟ್ಟ. ವಿಜಯ್ ಬಾ ಇಲ್ಲಿ. ಕೂತ್ಕೋ. ಏನಿಬ್ರು ಮೂಕ ಅಭಿನಯ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವು ಏನ್ ಓದಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಈ ಕೇಳ್ತಾ ಇದ್ದೀರಾ? ಶ್ರೀಮನ್ ಮಹಾಲಕ್ಷ್ಮಿನೇ ತಾಂಡವಾಡ್ತಾ ಇರೋ ಈ ಮನೆಯಲ್ಲಿ ಸರಸ್ವತಿ ವೀಣೆ ಯಾರಮ್ಮ ಕೇಳ್ತಾರೆ? ನಮ್ ಹುಡುಗ ಗೌರ್ಮೆಂಟ್ ಚಾಕರಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬದುಕಬೇಕಾಗಿಲ್ಲ ಅಲ್ವೇ? ಅರೆ, ಕಾಫಿ ಕುಡಿರಿ, ಆರೋಗ್ತಾ ಇದೆ. ಅಂಜನಾ, ನೀನೇ ಕೊಡಮ್ಮ ಕಾಫಿಗೆ ಸಕ್ಕರೆ ಎಷ್ಟು ಹಾಕ್ಲಿ? ಆಂಟಿ, ನಮ್ಮ ಮಾಮ ಕಾಫಿ ಟೀ ಏನು ಕುಡಿಯಲ್ಲ, ಅವ್ರು ಯಾವಾಗ್ಲೂ ಹಾಲೇ ಕುಡಿಯೋದು. ಹುಡುಗ ಯಾಕೋ ನಾಚಿಕೆ ಪಟ್ಕೋತಾನೆ, ಹಾಲೇ ಕೊಟ್ಬಿಡಮ್ಮ. ಮಿಸ್ಟರ್ ಭೂಪತಿ, ನಾವಿನ್ ಬರ್ತೀವಿ. ನಮಸ್ಕಾರ. ಬಾಮ. ಆ ಡ್ಯಾಡಿ, ನಾನು ಒಪ್ಕೋತೀನಿ, ಹುಡುಗ ತುಂಬಾ ಇನ್ನೋಸೆಂಟ್, ಒಳ್ಳೆ ಮನತಂದವನು. ಆದ್ರೆ ಯಾರಾದ್ರೂ ನನ್ನನ್ನ ಮದ್ವೆ ಮಾಡ್ಕೋ ಅಂತ ಹೇಳಿದ್ರೆ ನೋ ಥ್ಯಾಂಕ್ಸ್. ನನಗಂತೂ ಅವನನ್ನ ನೋಡಿ ಅಯ್ಯೋ ಪಾಪ ಅನಿಸ್ತಿತ್ತು, ಜೊತೆಗೆ ಹೆದರಿಕೆನೂ ಆಗ್ತಿತ್ತು. ನೋಡಮ್ಮ, ಈ ಇನ್ನೋಸೆಂಟ್ ಆಗಿರೋ ಹುಡುಗರಿಗೆ ಸ್ವಲ್ಪ ನಾಚಿಕೆ ಭಯ ಜಾಸ್ತಿ ಇರುತ್ತೆ. ಆದ್ರೆ ಒಂದ್ ಮಾತ್ ನೆನಪಲ್ಲಿಟ್ಕೋ, ಅಷ್ಟೊಂದು ಅಂತಸ್ತು ಆಸ್ತಿ ಇರೋ ಹುಡುಗ ಒಳ್ಳೆ ಸಾಧು ಪ್ರಾಣಿ ಇದ್ದಾಗಿದ್ದಾನಲ್ಲಮ್ಮ. ಸಾಧು ಪ್ರಾಣಿ ಆಗಿರೋದು ನಿಮ್ಗೆ ಹೆಮ್ಮೆ ಪಡುವಂತ ವಿಷಯನ? ಹಾಗಲ್ಲಮ್ಮ, ಇಂಥ ಹುಡುಗರು ಮದುವೆ ಆದ್ಮೇಲೆ ಬದಲಾಗ್ಬಹುದು. ನೀನ್ ಕೂತ್ಕೋ ಅಂದ್ರೆ ಕೂತ್ಕೋತಾನೆ, ನಿಂತ್ಕೋಂದ್ರೆ ನಿಂತ್ಕೋತಾನೆ. ಚೆನ್ನಾಗಿದೆ ಡ್ಯಾಡಿ, ಜೀವನ ಪೂರ್ತಿ ಅವನ ಉಟ್ಪೈಸ್ ಮಾಡಿಸ್ತಾನೆ ಇರ್ಲ. ಒಂದ್ ವಿಷಯ ಡ್ಯಾಡಿ, ಮದುವೆ ಬಗ್ಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಕಲ್ಪನೆ ಇದ್ದೇ ಇರುತ್ತೆ ಅಲ್ವಾ? ಇರುತ್ತೆ ಇರುತ್ತೆ. ಇಂಥವನ್ನ ಮದ್ವೆ ಮಾಡ್ಕೊಂಡ್ರೆ ಅವನ್ ಜೊತೆ ನಾನೇನ್ ಮಾತಾಡೋಕಾಗತ್ತೆ, ನನ್ ಜೊತೆಲಿ ಅವನೇನ್ ಮಾತಾಡೋಕಾಗತ್ತೆ? ಮಾತುಕತೆಗೇನೋ ಪ್ರಾಬ್ಲಮ್ ಆಗತ್ತೆ. ಏನೇ ಆದ್ರೂ ಟೈಮ್ ಇದೆ, ಯೋಚನೆ ಮಾಡು ಮಗಳೇ. ನಾನ್ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಡ್ಯಾಡಿ, ನನಗೆ ಮದ್ವೆ ಇಷ್ಟ ಇಲ್ಲ. ಓಕೆ, ಗುಡ್ ನೈಟ್. ಮಿಸ್ಟರ್ ವಿಜಯ್, ಸ್ವರ್ಗವಾಸಿಯಾಗಿರೋ ನಿಮ್ ತಂದೆ ರಘುನಾಥ್ ರಾಯರು ಬರೆದಿರೋ ವಿಲ್ ಪ್ರಕಾರ ಅವರ ಸಂಪೂರ್ಣ ಆಸ್ತಿ ವ್ಯವಹಾರಗಳೆಲ್ಲ ಅವರ ಒಬ್ಬನೇ ಮಗನಾದ ನಿಮಗ್ ಸೇರುತ್ತೆ. ದಯವಿಟ್ಟು ಈ ಪತ್ರಗಳಿಗೆ ರುಜು ಮಾಡಿ. ಭೂಪತಿಯವರೇ, ಇವತ್ತಿಗೆ ನಿಮ್ಮ ಮಾವನವರ ಆಸೆ ಸಂಪೂರ್ಣವಾಯಿತು. ನಾನು ಇನ್ನು ಬರ್ತೀನಿ, ಬರ್ತೀನಮ್ಮ, ಬರ್ತೀನಿ ವಿಜಯ್. ಅಯ್ಯೋ 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 ಅಯ್ಯೋ, ನನ್ನ ಕಂದನ ಮುಖದಲ್ಲಿ ಎಂತ ಕಳೆ ಬಂದ್ಬಿಡ್ತು ಅಲ್ವೇನೋ. ಹೌದು ಮಮ್ಮಿ, ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. ವಿಜಯ್,
ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಡ್ಯಾಡಿ ಏನ್ ಸುಮ್ಮನೆ ನಿಂತಿದ್ಯಾ ಅಯ್ಯೋ ನನ್ನ ಚಿನ್ನ ನನ್ನ ಬಂಗಾರ ನನ್ನ ಅಪರಂಜಿ ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ತಗ ಸಹಿ ಹಾಕು ಏಯ್ ಏನೋ ಹಾಗೆ ನೋಡ್ತೀಯಾ ಇದೇನ್ ಪತ್ರ ಅಂತನ ನಿಮ್ಮ ಅಪ್ಪ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಟ್ಟು ಕೈಲಾಸ ಸೇರ್ಕೊಂಡ್ಬಿಟ್ಟ ಆ ವ್ಯವಹಾರನೆಲ್ಲ ನೀನ್ ನೋಡ್ಕೋಬೇಕಾಗಿತ್ತು ನಿನಗ ಯೋಗ್ಯತೆ ಎಲ್ಲಿದೆ ಅದಕ್ಕೆ ಈಗ ನೋಡ್ಕೋತಿರೋ ಹಾಗೇನೆ ಮುಂದೇನು ನಾನು ಅದನ್ನ ಜವಾಬ್ದಾರಿಯಿಂದ ನೋಡ್ಕೋತೀನಿ ರುಜು ಹಾಕು ಸೈನ್ ಹಾಕಲ್ವಾ ನಾನು ಹಾಕಲ್ಲ ಏನು ಸೈನ್ ಹಾಕಲ್ವಾ ಸೈನ್ ಹಾಕಲ್ಲ ನನಗ್ ಬಡದಾಗ ಬಡಿತಿದ್ಯಲ್ಲ ಅವನ್ ಏನಾದ್ರೂ ಗೊಟ್ಟಕ್ಕೆ ಅನ್ಬಿಟ್ರೆ ಸೈನ್ ಯಾರ ಹತ್ರ ಹಾಕಿಸ್ಕೊಳ್ತೀಯಾ ಏನ್ ನನ್ನ ಮಗನ ಹತ್ರ ಹಾಕಿಸ್ಕೊಳ್ತೀಯಾ ಮೊದಲು ಬೆಣ್ಣೆಲಿ ಕೂದಲು ತೆಗೆದ ಹಾಗೆ ಸೈನ್ ಹಾಕಿಸ್ಕೋ ಬೆಳಗಾಗೋಷ್ಟರಲ್ಲಿ ಅವನ್ ಕೈಯಲ್ಲಿ ಸೈನ್ ಮಾಡಿಸ್ಲಿಲ್ಲ ಇಬ್ಬರನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಯಾರು ಭಯ ಪಡಬೇಡಿ ಅವನ ಅಕ್ಕನ ಮಾತಿಗೆ ಅವನ ಬೆಲೆ ಕೊಟ್ಟು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ದಿರೋ ಪತ್ರಕ್ಕೆ ಸೈನ್ ಮಾಡಿಸ್ತೀನಿ ಆಮೇಲೆ ನಾನೇ ಅವನ್ನ ಕೊಂದು ಬಿಡ್ತೀನಿ ನಾನು ಪತ್ರಕ್ಕೆ ಸೈನ್ ಮಾಡಿದ ಮೇಲೆ ನನ್ನ ಭಾವ ನನ್ನ ಸಾಯಿಸ್ಬಿಡ್ತಾರೆ ಹಾಗಾದ್ರೆ ನಾನೇನ್ ಮಾಡ್ಲಿ ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗ್ಬೇಕು ಹೌದು ಅದೇ ಸರಿ ಇಲ್ಲಿಂದ ದೂರ ಹೊರಟೋಗ್ಬೇಕು ವೈಟರ್ ಎಸ್ ಸರ್ ಏನ್ ಕೊಡ್ಲಿ ಸರ್ ಏನಿದೆ ಮಟನ್ ಕರಿ ಮಟನ್ ಮಸಾಲ ಮಟನ್ ರೋಸ್ಟ್ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಕನ್ ಕರಿ ಚಿಕನ್ ರೋಸ್ಟ್ ಚಿಕನ್ ಬಿರಿಯಾನಿ ಚಿಕನ್ ಮಸಾಲ ರೋಟಿ ಕುಲ್ಚಾ ನಾನ್ ಎಲ್ಲ ಎರಡೆರಡು ಪ್ಲೇಟ್ ತಗೊಂಬ ಅಂದ್ರೆ ನಾನು ಇದೋರ್ಗ್ ಹೇಳಿದ್ನಲ್ಲ ಮಟನ್ ಕರಿ ಮಟನ್ ಮಸಾಲ ಮಟನ್ ರೋಸ್ಟ್ ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಚಿಕನ್ ಕರಿ ಚಿಕನ್ ರೋಸ್ಟ್ ಚಿಕನ್ ಬಿರಿಯಾನಿ ಚಿಕನ್ ಮಸಾಲ ರೋಟಿ ಕುಲ್ಚಾ ನಾನ್ ಇವೆಲ್ಲ ಎರಡೆರಡ ಸರ್ ಎಲ್ಲ ಎರಡೆರಡು ಮುನ್ನ ವೈಟರ್ ಅದೇ ಕುರಿದು ಇದಕ್ಕೆ ಏನ್ ಹೇಳ್ತಾರೆ ಕುರಿದು ಕೊಂಬು ಅದಲ್ಲ ಅದೇ ಇದು ಅದು ಇದು ಹಾ ತಲೆ ಮಾಂಸ ಹಾ ಕರೆಕ್ಟ್ ಅದು ಎರಡ ಸರ್ ಹಾ ಮುನ್ನ ಇಷ್ಟೇ ಸಾಕ ಇನ್ನೇನು ಬೇಕಾ ಸರ್ ತಿಂತ ಇರ್ಬೇಕಾದ್ರೆ ಸುಮ್ನೆ ತೊಂದರೆ ಕೊಡಬಾರ್ದು ಇದೆಲ್ಲ ಆಗ್ಲಿ ಆಮೇಲೆ ಇನ್ನೇನಿದೆ ಇನ್ನು ಏನ ಎಲ್ಲಿದೆ ಖಾಲಿ ಮಾಡಿರೋ ಪಾತ್ರೆಗಳಿದೆ ಅಲ್ಲ ಸರ್ ಇಡೀ ಅಡಿಗೆ ಮನೆನೆ ಗುಡಿಸಿ ಗುಂಡಾಂತ ಮಾಡಿದಿರ ಇನ್ನೂ ಏನಿದೆ ಅಂತ ಕೇಳಿದ್ರೆ ಎಲ್ಲಿನೂ ತಂದ್ಕೊಡ್ಲಿ ಹೇಳಿ
ಒಂದು ನಾಲ್ಕು ನವರತ್ನ ಕಿಮಾಂ ಬೀಡ ಬೀಡ ಇಲ್ಲಿ ಸಿಗಲ್ಲ ಹೊರಗಡೆ ಸಿಗುತ್ತೆ ದಯವಿಟ್ಟು ಅಲ್ಲೋಗಿ ತಗೊಳ್ಳಿ ಮುನ್ನ ಪಿಲ್ಲು ಬಿಲ್ಲು ಯಾಕೆ ಯಾಕ ಏನ್ ಮುಖ ನೋಡ್ತಾ ಇದ್ದೀರಿ ಬಿಲ್ ತಗೊಂಡು ದುಡ್ಡು ಕೊಡ್ರಿ ದುಡ್ಡು ಅಯ್ಯಯ್ಯೋ ನಾನು ಇನ್ನೂ ಏನು ತಿಂದೇ ಇಲ್ಲ ತಿಂದಾದ್ಮೇಲೆ ತಾನೇ ದುಡ್ಡು ಕೊಡೋದು ಏನೋ ತಿಂದಿಲ್ವಾ ಅಯ್ಯೋ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದಂತೆ ಏನಯ್ಯ ಏನೋ ತಿಂದಿಲ್ವಾ ಏನಯ್ಯ ಇಷ್ಟೆಲ್ಲ ತಿಂದು ಏನೋ ತಿಂದಿಲ್ಲ ಅಂತಿದ್ಯಲ್ಲ ನಿಂದೇನು ಹೊಟ್ಟೆನ ಕಣ್ಣಂಬಾಡಿ ಕಟ್ಟೆನ ಇಲ್ರಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಏನು ತಿಂದಿಲ್ಲ ಹೊಟ್ಟೆ ತುಂಬಾ ಹಸಿತಾ ಇದೆ ಒಂದು ಚೂರು ರೊಟ್ಟಿನೋ ಅನ್ನ ಸಾರು ಏನಾದರೂ ಅಯ್ಯೋ ರೊಟ್ಟಿ ಅನ್ನ ಸಾರು ಏನಯ್ಯ ಅಡಿಗೆ ಮನೆಯಲ್ಲಿ ಮಾಡಿದ್ದಿಲ್ಲ ತಿಂದು ಇಡೀ ಅಡಿಗೆ ಮನೆಯೇ ಗುಡಿಸಿ ಗುಂಡಾಂತ ಮಾಡಿದ್ಯಾ ಇನ್ನೂ ಅನ್ನ ಸಾರು ಕೇಳ್ತಿದ್ಯಲ್ಲಯ್ಯ ಅಯ್ಯಯ್ಯೋ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಏನು ತಿಂದಿಲ್ಲ ಅಯ್ಯೋ ಏನು ತಿಂದಿಲ್ಲ ಹಾಗಾದ್ರೆ ಇದನ್ನೆಲ್ಲ ಯಾವನೇ ತಿಂದಿದ್ದು ನಮ್ಮಪ್ಪ ತಿಂದನೆಯ ಸ್ವಲ್ಪ ತಾಳು ಅದನ್ನ ತಲೆ ಮೇಲೆ ಹಾಕೊಂತೀನಿ ನನ್ನ ತಿಂದು ನುಂಗಿ ನೀರು ಕುಡಿಬೇಡಯ್ಯ ಅಯ್ಯೋ ನಿಮ್ಮನ್ನ ಯಾಕೆ ತಿಂದ್ರಿ ನಾನು ತುಂಬಾ ಹಸುತಾ ಇದೆ ಸ್ವಲ್ಪ ಕಾಫಿ ಟೀ ಏನಾದ್ರೂ ಪ್ಲೀಸ್ ಕಾಫಿ ಟೀ ಎಷ್ಟು ಡಜನ್ ಬೇಕು ಡಜನ್ ಅಲ್ಲ ಒಂದು ಮುನ್ನ ಒಂದು ಟೀ ತಗೊಳ್ಳ ತಗೊಳ್ಳ ಟೀ ಕುಡಿದು ಬಿಲ್ ಕೊಡು 950 ರೂಪಾಯಿ 50 ಪೈಸಾ ಒಂದು ಟೀಗೆ 950 ರೂಪಾಯಿ 50 ಪೈಸಾನ ಬಹಳ ಅನ್ಯಾಯ ರೀ ಇದು ಒಂದು ಟೀಗೆ ಅಲ್ಲ ಕಣಯ್ಯ ಇಷ್ಟಕ್ಕೆಲ್ಲ ಸೇರಿಸಿ ಕಣಯ್ಯ ಅಯ್ಯಯ್ಯೋ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಈಗ ತಾನೇ ಬಂದಿದ್ದು ನಾನು ಏನು ತಿಂದಿಲ್ಲ ಓಹೋ ಈಗ ತಾನೇ ತಿಂದ ಹೋಗಿ ತಿರುಗಿ ಈಗ ತಾನೇ ಬಂದ್ಯಾ ಯಾವನಯ್ಯ ಅಪ್ಪ ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ ಅಯ್ಯೋ ಅಯ್ಯೋ ಯಾಕಯ್ಯ ನನ್ನ ಪ್ರಾಣ ತೆಗೆದ ಯಾಕಯ್ಯ ನನ್ನ ಹೊಟ್ಟೆ ಉರುಚ ದೇವರಾಣೆ ನೀನೇ ಕಣಯ್ಯ ತಿಂದಿದ್ದು ನಮ್ಮ ತಾಯಿ ಸಾಕ್ಷಿಯಾಗಿ ನೀನೇ ಕಣಯ್ಯ ತಿಂದಿದ್ದು ತಿನ್ನೋ ತಿಂದ್ಬಿಟ್ಟು ನಾಟಕ ಮಾಡ್ತೀಯಾ ಬರ್ರಪ್ಪ ಬೇಗ ಬನ್ನಿ ಈ 420 ನನ್ನ ಮಗ ಇದನ್ನೆಲ್ಲ ತಿಂದ್ಬಿಟ್ಟು 950 ರೂಪಾಯಿ 50 ಪೈಸಾ ಬಿಲ್ ಕೊಟ್ರೆ ನಾನೇನು ತಿಂದೇ ಇಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಸರ್ ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸರ್ 950 ರೂಪಾಯಿ ಇನ್ 50 ಪೈಸಾ ಬಿಡ್ರಿ ಬಿಡ್ರಿ 50 ಪೈಸಾ ಸದ್ಯ ನನ್ನ ಕೆಲ್ಸಕ್ಕೆ ಸಂಚಾರ ತಂದಿದ್ದಲ್ಲಪ್ಪ ನೋಡ್ತೀಯಾ ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಈ ಪರ್ಸ್ ನ ತಗೊಂಡು ಹೋಗು Thank you.
ಆಯಾ ಜಾಗದಲ್ಲಿ ಹಾಗಾಗಿದ್ ಬಿಡೋದು ನನ್ನ ಸ್ಪೆಷಾಲಿಟಿ. ಇಷ್ಟ ಆಯ್ತಾ? ಬನ್ನಿ ಮನೆಗೆ ಹೋಗೋಣ. ಮನೆ ಯಾವ ಮನೆ? ನಮ್ಮ ಮನೆಗೆ. ನಿಮ್ ಓಕೆ ಒಂದ್ ನಿಮಿಷ. ಥ್ಯಾಂಕ್ ಯು. ನಾರಾಯಣ ಅಮ್ಮ ಇದು ಡ್ಯಾಡಿ ಅಲ್ಲಿ ಮಾಡಿ ಮೇಲೆ ಇದಾರಮ್ಮ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತಾ? ಹಾ ಎಲ್ಲ ರೆಡಿ ಇದೆ ಅಮ್ಮ. ಓಕೆ ನೀವು ಕೂತ್ಕೊಳ್ಳಿ ಒಂದು ನಿಮಿಷ. ಊರಲ್ಲೆಲ್ಲ ಸುತ್ತಾಡಕ್ ಪುರ್ಸೊತ್ತಿರುತ್ತೆ, ನಮ್ಮನೆಗೆ ಬರಕ್ ಪುರ್ಸೊತ್ತಿರಲ್ವಾ? ಒಂದು ಇನ್ಫಾರ್ಮೇಶನ್ ಹೋಗ್ಲಿ, ಒಂದು ಫೋನ್ ಆದ್ರೂ ಮಾಡ್ಬೋದಾಯ್ತಲ್ವಾ? ಫೋನ್ ಫೋನು ಟೆಲಿಫೋನ್ 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 ಯಾಕೆ ಹೀಗೆ ಸಡನ್ ಆಗಿ ದಿಢೀರ್ ಅಂತ ಸರ್ಪ್ರೈಸಿಂಗ್ ಆಗಿ ಭೇಟಿ ಮಾಡಿದ್ರೆ ಒಂಥರ ಮಜಾ ಸಿಗುತ್ತಲ್ಲ, ಅದೇ ಈಗ ಸಿಗ್ತಾ ಇದೆಯಲ್ಲ. ನೀ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ, ಯು ಆರ್ ಎ ವೆರಿ ಗುಡ್ ಆಕ್ಟರ್. ನೀವ್ ಹೇಳಿದ್ರೆ ಏನ್ ಸಾರ್ ಪ್ರಯೋಜನ? ನನ್ಗೆ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ. ಬೇರೆ ಬೇರೆ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಡಿಫ್ರೆಂಟ್ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಬೇರೆ ಬೇರೆ ಸ್ಟೈಲಲ್ಲಿ ಡೈಲಾಗ್ ಹೇಳೋದು, ಇದೆಲ್ಲ ಬಹಳ ಇಷ್ಟ. ಆದ್ರೆ ಏನ್ ಮಾಡೋದು ಸರ್, ಯಾವ ನನ್ನ ಮುಂದೆ ನನಗೆ ಚಾನ್ಸ್ ಕೊಡಲ್ಲ ಅಂತಾರೆ? ಡೋಂಟ್ ವರಿ, ನನ್ನ ಮಗಳು ನಿನಗೆ ಚಾನ್ಸ್ ಕೊಡ್ತಾಳೆ. ನೋಡಿದ್ಯಾಮ್ಮ, ನಾನು ಯಾವಾಗ್ಲೂ ಹೇಳ್ತಾರಲ್ವಾ, ಈ ಪ್ರಪಂಚದಲ್ಲಿ ನಾವೇನನ್ನ ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡಬೇಕು ಅಂತ. ಆಹಾ ಆಹಾ, ಏನ್ ಹೇಳಿದ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡದಲ್ಲಿ ಒಂದು ಹಾಡಿದೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಮಧ್ಯದಲ್ಲಿ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಕೊನೆಗೆ ನಿಜವು ಅರಿಯುವುದು. ಇವ್ರ ಬಗ್ಗೆ ಏನೇನೋ ಹೇಳ್ತಾ ಇದ್ದೆ, ಇವ್ರ ಜೊತೆ ಏನ್ ಮಾತಾಡೋದು, ಹೇಗ್ ಮಾತಾಡೋದು ಅಂತ ಇದ್ದೆ, ಈಗೇನ್ ಹೇಳ್ತೀಯ? ಹೇಗೆ ನಮ್ಮ ಹುಡುಗ, ನೋಡು ನೀನು ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಇವತ್ ನಾವು ನಮ್ಮ ಎಸ್ಟೇಟ್ ಹೋಗೋಣ ಅನ್ಕೊಂಡಿದ್ವಿ, ನೀನು ನಮ್ ಜೊತೆ ಬಂದ್ಬಿಡು, ನಾಲ್ಕು ದಿನ ಹಾಯಾಗೆ ಜಾಲಿಯಾಗಿ ಇರ್ಬೋದು. ನಿಮ್ ಎಸ್ಟೇಟ್? ನಾನ ಹೇಗ್ ಬರೋದು? ಹೇಗೆ ಅಂದ್ರೆ ಇಲ್ಲಿಗೆ ಹೇಗ್ ಬಂದ್ಯೋ ಅಲ್ಲಿಗೂ ಹಾಗೆ ಬರೋದು. ಹಾಗಲ್ಲ ಸರ್, ನನಗೆ ನನ್ನ ಕೆಲ್ಸಗಳೇನಾಗ್ಬೇಕು, ಮನೆ ಬೇರೆ ಹೇಳಿಲ್ಲ, ಬಟ್ಟೆ ಬರೆ ಬಟ್ಟೆ ಬರೆ, ಅದ್ರ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನೇನ್ ಹೇಳ್ತೀಯಮ್ಮ? ಕರೆಕ್ಟ್ ಡ್ಯಾಡಿ, ಓಕೆ ಅಂತ ಹೇಳಿ. ಏನು ಮುಖ ನೋಡ್ತಾ ಇದೀಯಾ? ಒಂದು ಸುಂದರವಾಗಿರೋ ಹುಡುಗಿ ಓಕೆ ಅನ್ನು ಅಂದ್ರೆ ಓಕೆ ಅನ್ಬಿಡ್ಬೇಕು. ನಾನೇನಾದ್ರೂ ನಿನ್ನ ವಯಸ್ಸಿನಲ್ಲಿ ಇದ್ದಿದ್ರೆ ಎಲ್ಲದಕ್ಕೂ ಓಕೆ ಅನ್ಬಿಡ್ತಿದ್ದೆ. ಓಕೆ ಏನೋ ಓಕೆ ಓಕೆ. ಮೂಡಣ ಮನೆಯ ಮುತ್ತಿನ ನೀರಲಿ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಐ ಆಮ್ ಸಾರಿ ಅಂಜನಾ ಅವರೇ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ.
ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಬೆಳಗ್ಗೆ ವಾಕಿಂಗ್ ಬರ್ತಾ ಇದ್ದಲ್ಲ, ನಿಮ್ಮ ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲದಕ್ಕೂ ಕ್ರಿಮಿ ಕೀಟಗಳು ಹಿಡಿದು ರೋಗ ತಗಲ್ಬಿಟ್ಟಿದೆ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ. ಇದು ಸಾಧಾರಣವಾದ ಕ್ರಿಮಿ ಕೀಟಗಳಲ್ಲ, ಇದನ್ನ ಹೀಗೆ ಬಿಟ್ರೆ ಇಡೀ ಮರನೇ ನಾಶ ಮಾಡ್ಬಿಡುತ್ತೆ. ಪರವಾಗಿಲ್ವೇ, ಈ ಕೆಲಸ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಏನ ಚೆನ್ನಾಗಿ ತಿಳ್ಕೊಂಡಿರೋದ? ನನಗೆ ಬರೋದೇ ಈ ಕೆಲ. ಅಂಜನಾ ಅವರೇ, ಮೊದಲು ಮೊದಲು ನಮ್ಮಿಬ್ರು ಭೇಟಿ ತಮಾಷೆಯಾಗೇ ಇತ್ತು, ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ. ನೀವೇನ್ ಹೇಳ್ತಿದ್ದೀರಾ ವಿಜಯ್? ಅಂಜನಾ ಅವರೇ, ಒಂದು ಪಕ್ಷ ನೀವು ತಿಳ್ಕೊಂಡ್ರ ಹಾಗೆ ನಾ ಶ್ರೀಮಂತನಲ್ಲ, ನನ್ನ ಹತ್ರ ಕಾರು, ಬಂಗ್ಲೆ, ಎಸ್ಟೇಟು, ಫ್ಯಾಕ್ಟ್ರಿ ಇದ್ಯಾವುದು ಇಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ? ನೋ ಪ್ರಾಬ್ಲಮ್, ನೀವ್ ಹೇಳಿದ್ದೆಲ್ಲ ನನಗಿದೆಯಲ್ಲ, ಅದೆಲ್ಲ ನಿಮ್ದೆ ತಾನೆ? ಅಂಜನಾ ಅವರೇ, ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ರು? ಒಂದು ವೇಳೆ ಅವನು ನಾನಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ? ಸಾಕು, ನೀವ್ ಯಾರಾಗಿದ್ರು ಏನಾಗಿದ್ರು ನನಗೋಕೆ. ಹಾಗಲ್ಲ ಅಂಜನಾ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ನನಗನ್ನಿಸ್ತಾ ಇದೆ ಯಾವುದೋ ಒಂದು ಸ್ಟೋರಿನಲ್ಲಿ ಇನ್ನೊಂದು ಸ್ಟೋರಿ ಮಿಕ್ಸ್ ಆಗ್ತಾ ಇದೆ ಅಂತ. ಆಗ್ಲಿ, ಈಗ ರೆಡಿಮೇಡ್ ಮಿಕ್ಸ್ ಟೀ ಕುಡೀರಿ. ಟೀನಾ? ಎಂತ ಕೆಲಸ ಮಾಡ್ತಿದ್ದೀರಾ? ಹೋಗಿ ಹೋಗಿ ನನಗೆ ಟೀ ಕೊಡ್ತಿದ್ದೀರಲ್ಲ. ನಾನು ಏನ್ ಬೇಕಾದ್ರೂ ಕುಡಿತೀನಿ, ಟೀ ಮಾತ್ರ ಕುಡಿಯೋದಿಲ್ಲ. ಯಾಕೆ? ಅಯ್ಯಯ್ಯೋ, ನಾನ್ ಟೀ ಕುಡಿದ್ರೆ ಎಡವಟ್ಟ ಬಿಡುತ್ತೆ. ಎಡವಟ್ಟ ಹೇಗೆ? ಮುಂಚೆ ನಾನು ಹಾಗೇನೆ, ನನಗೆ ಟೀ ಕುಡಿದ್ರೆ ಒಂಥರ ಮತ್ತೆ ಇರುತ್ತೆ. ಟೀ ಕುಡಿದ್ರೆ ಮತ್ತ, ವಿಸ್ಕಿ ಕುಡಿದ್ರೆ ಮತ್ತೆ ಬರುತ್ತೆ, ಜಿನ್ ಕುಡಿದ್ರೆ ಮತ್ತೆ ಬರುತ್ತೆ ಅಂತ ಕೇಳಿದೀನಿ. ಆದ್ರೆ ನನಗೆ ಟೀ ಕುಡಿದ್ರೆ ಮತ್ತೆ ಇರುತ್ತೆ. ಆಮೇಲೆ? ಆಮೇಲೆ ಎಲ್ಲ ಉಲ್ಟಾ ಸೀದಾ ಆಗುತ್ತೆ. ಆಮೇಲೆ? ಆಮೇಲೆ ಆಕ್ಟಿಂಗ್ ಮಾಡಬೇಡಿ, ಸುಮ್ನೆ ಹೇಳ್ದ ಕೇಳಿ. ಬೇಡಿ ಬೇಡಿ, ನನಗೆ ಬಲವಂತ ಮಾಡಬೇಡಿ, ನಾನು ಟೀ ಮಾತ್ರ ಕುಡಿಯೋದಿಲ್ಲ. ಪರವಾಗಿಲ್ಲ, ಕುಡಿ ಅಂತ ಹೇಳ್ತಿದ್ದೀರಾ, ಕುಡಿರಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ. ಓಕೆ, ಪರವಾಗಿಲ್ವಾ? ಓಕೆ ಓಕೆ, ಕುಡಿ ಅಂತ ಹೇಳ್ತಿದ್ದೀರಾ? ಓಕೆ, ನೀವು ಹೇಳ್ತಿದ್ದೀರಾ ಅಂತ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಓಕೆ. ಒನ್ ಮೋರ್ ಪೆಗ್ ಪ್ಲೀಸ್. ಪೆಗ್? ಐ'ಮ್ ಸಾರಿ, ಕಪ್ ಪ್ಲೀಸ್. ಥ್ಯಾಂಕ್ಸ್. ವೆಲ್ಕಮ್. ಯಾರಮ್ಮ ಇವಳು
ನಶೆಯ ಹುಡುಗಿ ದಿವ್ಯಂ ಆದಿದೇವಮಜಂ ವಿಭುಂ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಜೈವ ಪ್ರವಿಶಿ ಮೇ ಅಹೋ ಸ್ವಾ ಹೃಷಯಃ ಸರ್ವೇ ನಮಸ್ಕಾರ ಸ್ವಾಮೀಜಿ. ಸೌಭಾಗ್ಯ ಲಕ್ಷ್ಮಿಯಾಗಿ ದೀರ್ಘ ಸುಮಂಗಲಿಯಾಗಿ ಬಾಳಿ. ಎಲ್ಲ ತಮ್ಮಂತ ಕರುಣಾಮಯಿ ಸ್ವಾಮೀಜಿಗಳ ಆಶೀರ್ವಾದ. ಅಹೋಸ್ತ್ವಾ. ಮಹಾಸ್ವಾಮೀಜಿ, ತಾವು ಹೊಸದಾಗಿ ಯಾವ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಇದು ಯಾವ ತರದ ನಾಟಕ? ಇದು ಯಾವ ಸಿನಿಮಾ ನಾಟಕದ ಹಾಡಲ್ಲ, ಇದು ಭಗವದ್ಗೀತೆಯ ಪ್ರವಚನ. ಓದಿ 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 ಸ್ವಾಮಿ, ಓದಿ ಓದಿ. ಅಹುಸ್ವಾ ವಿಷಯ. ಮೇಲೆ ಅಲ್ಲಿ ಅಮ್ಮ ನಿನಗೋಸ್ಕರ ಸಾಯ್ತಾ ಇದ್ರೆ ನೀನ್ ಇಲ್ಲಿ ನಾಟಕ ಆಡ್ತಾ ಇದ್ಯಾ? ಏನ್ ಹೇಳ್ತಾ ಇದೀರಾ ನೀವು? ನಮ್ಮ ತಾಯಿ ಸತ್ತು ಬಹಳ ವರ್ಷಗಳಾಯ್ತು. ಅಯ್ಯಯ್ಯೋ ಪಾಪಿ, ಅಷ್ಟು ಚೆನ್ನಾಗ್ ಬದುಕಿರ ಅಮ್ಮನ ಸತ್ತೋಗ್ರ ಅಂತ ಹೇಳ್ತಿದ್ಯಾ? ನಿನ್ನ ಹಾಕ್ತಿ ನೋಡು. ಅವ್ರನ್ನ ಕರಿತಾ ಇದೀರಾ? ನಾನೇನು ಮಾಡಿಲ್ಲ ಅಯ್ಯೋ, ನಾನೇನು ಮಾಡಿಲ್ಲ ಅಯ್ಯೋ. ನನ್ ಯಾಕೆ ಇಟ್ಕೋತಿದ್ದೀರಾ? ನಾನು ಏನ್ ತಪ್ಪ ಮಾಡಿದೆ? ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಹೊರಕ್ ಪ್ರಯತ್ನ ಪಟ್ರ ಅಷ್ಟೇ. ಏಯ್, ಅವ್ರ ಅಮ್ಮನ ಹತ್ರ ಕರ್ಕೊಂಡ್ಬಂದ್ರು. ಅಯ್ಯಯ್ಯೋ ಅಮ್ಮ ಅಮ್ಮ. ಏನಮ್ಮ ಶಾಂತ, ಬೇಗ ಬನ್ನಿಮ್ಮ, ನಿಮ್ ಮಗ ವಿನೋದ್ ಬಂದಿದ್ದಾನೆ. ನನ್ ಮಗ ವಿನೋದ್ ಬಂದಿದ್ದಾನ? ಅಯ್ಯಯ್ಯೋ ಬಿಡ್ಬಿಡ್ರಪ್ಪ, ನಿಮ್ ಕೈ ಮುಗಿತೀನಿ ಬಿಡ್ಬಿಡ್ರಯ್ಯ. ತಮ್ಮಯ್ಯ ತಿರ್ಗಣ ಬಿಡ್ಬಿಡ್ರಯ್ಯ. ಅವ್ನು ಬಿಟ್ಬಿಡಿ ಬಿಟ್ಬಿಡಿ. ನನ್ ಕಂದ, ನನ್ ಮಗು, ಇದೇನಪ್ಪ ಈ ನಿನ್ ತಾಯಿನ ಬಿಟ್ಬಿಟ್ಟು ಇಷ್ಟು ದಿವಸ ಎಲ್ಲ ಹೋಗಿದ್ಯೋ? ಇದೆಲ್ಲ ಏನ್ ವೇಷ? ಅಯ್ಯೋ, ಇದು ವೇಷ ಅಲ್ಲಮ್ಮ, ಇದು ನಾನು ಸ್ವಾಮಿ ಕೇಶವಾನಂದರ ಶಿಷ್ಯ, ಸನ್ಯಾಸತ್ವ ತಗೊಂಡಿದ್ದೀನಿ. ನಾವೆಲ್ಲ ಪುಣ್ಯಕ್ಷೇತ್ರಗಳ ದರ್ಶನಕ್ಕೋಸ್ಕರ ಪಾದಯಾತ್ರೆ ಹೊರಟಿದ್ವಿ. ಈ ನಿಮ್ಮ ಜನಗಳಿಗೆ ಅದೇನಾಯ್ತು ಅನ್ನೋ ಬಲವಂತ ನಾನು ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದ್ದಾರೆ.
ಅಮ್ಮ ನೀವೇ ಒಂದ್ ಮಾತು ಹೇಳಿಮ್ಮ, ನನ್ನ ಬಿಟ್ಬಿಡಿ ಕೇಳಿಮ್ಮ, ದಯವಿಟ್ಟು ಹೇಳಿಮ್ಮ, ಬಹಳ ಉಪಕಾರ ಆಗುತ್ತೆ ಹೇಳಿಮ್ಮ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದೀಯ? ನೀನ್ ನನ್ನ ಮಗ ವಿನೋದ್ ಅಲ್ವೇನೋ? ಅಲ್ಲ, ನಾನ್ ವಿನೋದ್ ಅಲ್ಲ. ಅಮ್ಮ ಏನ್ ನೋಡ್ತಾ ಇದ್ದೀರಾ? ಸರಿಯಾಗೊಂದ್ ಕೊಡಿ, ನಾಟಕ ಆಡೋದ್ ನಿಲ್ಲಿಸ್ತಾನೆ. ಅಯ್ಯಯ್ಯೋ, ನಾನು ಯಾಕೆ ನಾಟಕ ಆಡ್ಲಿ? ನಿಮ್ ಹತ್ರ ನಾಟಕ ಆಡೋಂತ ಪ್ರಮೇಯ ನನ್ಗೇನಿದೆ? ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ ದೇವ್ರೇ, ನನ್ ಮಗನಿಗೆ ಏನಾಯ್ತಪ್ಪ? ನಾನ್ ನಿನ್ ತಾಯಿ ಅಲ್ವೇನು? ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ಸರಿಯಾಗಿ ನೋಡಪ್ಪ. ಅಲ್ಲ ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ನಾನೇ ನಿನ್ ತಾಯಿ? ನಮ್ ತಾಯಿ ಸತ್ತೋದ್ಲು. ಅಯ್ಯೋ, ನಮ್ ತಾಯಿ ಸತ್ತೋದ್ಲು. ಅಯ್ಯೋ ನನ್ ಕಂದ, ಏನ್ ಮಾತಾಡ್ತಾ ಇದ್ಯಾ? ಬದುಕಿರೋ ತಾಯಿ ಸತ್ಲು ಅಂತ್ಯ? ತಡಿ, ನಿಂಗ್ ಮಾಡ್ತೀನಿ. ಅಯ್ಯಯ್ಯೋ, ನಿಜ ಹೇಳಿದ್ರೆ ಯಾಕೆ ಕೋಪಿಸ್ಕೋತೀರಾ ನೀವು? ಅಯ್ಯೋ ಬೈಬೇಡಪ್ಪ, ನನ್ ಮಗನಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಅಯ್ಯೋ, ಮಾಟ ಅಲ್ಲ, ನಿಮ್ಗಳ ಕಾಟ ಅಷ್ಟೇ. ದಯವಿಟ್ಟು ನನ್ನ ಮಾತು ಕೇಳಿ, ಯೋಚನೆ ಮಾಡ್ಬೇಡಿ. ನಾನ್ ದೇವಸ್ಥಾನಕ್ ಹೋಗಿ ಮಂತ್ರವಾದಿನ ಕರ್ಕೊಂಡ್ ಬರ್ತೀನಿ. ಐದೇ ನಿಮಿಷಕ್ಕೆ ಎಲ್ಲ ಸರಿ ಹೋಗುತ್ತೆ. ಮಂತ್ರವಾದಿನ ಕರ್ಕೊಂಡ್ ಬರ್ತೀರಾ? ಅಯ್ಯೋ, ನನ್ ಮಾತು ಕೇಳಿ, ದಯವಿಟ್ಟು ನನ್ಗೆ ಏನು ಆಗಿಲ್ಲ. ಓಂ ಹ್ರೀಂ, ಓಂ ಗ್ರೂಂ, ಓಂ ಶಟಕ್, ಓಂ ಪಟ. ಅಯ್ಯೋ, ಓಂ ಲಟ. ಅಯ್ಯಪ್ಪ, ಹತ್ತಾರು ಸಲ ಕೇರಳ ಸುತ್ತಿ ಕಾಳಿನೇ ಒಲಿಸ್ಕೊಂಡ್ರು ಈ ಮಂತ್ರವಾದಿ ಭಯಂಕರನ ಮುಂದೆ. ನಿನ್ನ ಆಟ ಏನು ನಡೆಯಲ್ಲ ಹೇಳು. ಗಂಗಮ್ಮನ ಸುಪುತ್ರನ ಮೈಯಲ್ಲಿ ಯಾಕೆ ಸೇರ್ಕೊಂಡಿದೀಯಾ? ಯಾರು ನೀನು ಹೇಳು? ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಕೇಶವಾನಂದರ ಶಿಷ್ಯ. ಭೂತ ಪ್ರೇತ ಪಿಶಾಚಾದಿ ಪೀಡಿನ ತಸ್ಯನ ಜಾಯಿತೆ. ಈಗ ನೀನು ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೀನಿ, ನಿನ್ನ ಚರ್ಮ ಸುಲಿದು ಬಿಡ್ತೀನಿ, ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತೀನಿ. ಹೇಳು, ನೀನು ವಿನೋದ್ ತಾನೆ? ಅಲ್ಲ, ನೀನು ವಿನೋದ್ ಅಲ್ಲ, ಇವರು ನಿಮ್ಮ ತಾಯಿ. ಅಯ್ಯೋ, ನಮ್ಮ ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ನೀನು ವಿನೋದ್ ಹೇಳು? ಅಲ್ಲ ಸ್ವಾಮಿ, ಹೇಳು. ನೀನು ವಿನೋದ್ ಹೇಳು? ಅಲ್ಲ ಸ್ವಾಮಿ, ಹೇಳು. ಅಯ್ಯೋ, ನಾನು ಎಷ್ಟು ಸಲ ಹೇಳಿ ಸ್ವಾಮಿ, ನಾನು ವಿನೋದ್ ಅಲ್ಲ. ಹೇಳು, ನೀನು ವಿನೋದ್ ತಾನೆ? ಅಲ್ಲ ಸ್ವಾಮಿ, ಇವರು ನಿಮ್ಮ ತಾಯಿ ತಾನೆ? ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ಇವರು ನಿಮ್ಮ ತಾಯಿ? ಅಯ್ಯೋ, ನಮ್ಮ ತಾಯಿ ಸತ್ತೋಗಿದ್ದಾಳೆ. ವಿನೋದ್ ಹೇಳು ಸ್ವಾಮಿ. ಹೇಳು, ಆಯ್ತು. ಹೌದು 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 ಹೌದು, ನೀನು ವಿನೋದ್ ತಾನೆ? ಹಾ ವಿನೋದ್. ಇವರು ನಿಮ್ ತಾಯಿ ತಾನೆ? ನಿಮ್ ತಾಯಿ? ನಮ್ ತಾಯಿ? ನಮ್ ತಾಯಿ? ನಮ್ ತಾಯಿ? ಈಗ ಹೋಗ್ತಾ ತಾನೆ? ಹೋಗ್ತೀನಿ ಅಂತ ಆಗ್ಲಿ ನಾನು ಹೇಳ್ತಾ ಇದ್ದೀನಿ. ಒಬ್ರು ಬಿಡ್ತಾ ಇಲ್ಲ, ಈಗ ಬಿಟ್ರೆ ಹೊರಟೋಗ್ತೀನಿ. ಈಗ ಸರಿ ಹೋಯ್ತಾ ಲೆಕ್ಕಾಚಾರ? ಏನ ಸರಿ ಹೋಯ್ತಾ? ಹಾ, ಸರಿ ಹೋಯ್ತು. ಏನ್ ಸರಿ ಹೋಯ್ತು? ಏನೋ ಲೆಕ್ಕನೋ, ಏನ್ ಚಾರಣೋ, ಮೈಯೆಲ್ಲ ಉರಿತಾ ಇದೆ. ವಿಷ್ಣು ಮಹೇಶ್ವರಾಣಿ, ಎಲ್ಲ ಸರಿ ಹೋಯ್ತು. ಇವನಿಗೆ ಹಿಡಿದಿದ್ದ ಭೂತ ಇವನು ಬಿಟ್ಟು ತೊಲಗೋಯ್ತು. ಎಲ್ಲ ತೊಲಗೋಯ್ತು, ತೊಲಗೋಯ್ತು, ತೊಲಗೋಯ್ತು ಅಂತ ಬಾಯಿ ಬಂದಾಗ ಬಂಡಲ್ ಹೊಡಿತಾ ಇದ್ದಾನೆ ಅಷ್ಟೇ. ಇವನ್ ಬೇವಿನ ಸಪ್ಪಲ್ ಹೊಡೆದಿದ್ದಕ್ಕೆ ನನ್ನ ಚರ್ಮ ಸುಲ್ದೋಯ್ತು. ಇವನ್ನ ಕರ್ಕೊಂಡೋಗಿ ಮನೇಲಿ ಮಲಗಿಸಿ. ಇವನ್ನ ಕರ್ಕೊಂಡು ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಸುಂದರವಾದ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತಲ್ವಾ? ವಿಜಯ್, ನಿಮ್ಮ ಜೊತೆ ಕಳೆದ ಒಂದೊಂದು ಕ್ಷಣಗಳನ್ನು ನನಗೆ ಜೀವನದಲ್ಲಿ ಮರೆಯೋಕಾಗದಂತ ಸಂತೋಷ ತಂದುಕೊಟ್ಟಿದೆ. ಈ ನಿನ್ನ ಸಂತೋಷ ಹಾಳಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂಜನ. ಇದೇ ವಿಷಯವಾಗಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ. ಅದೇನು ಹೇಳಿ, ನೀವಾಡೋ ಒಂದೊಂದು ಮಾತನ್ನು ಕೇಳ್ತಾ ಕೇಳ್ತಾ ನಾನು ಈ ಪ್ರಪಂಚನೇ ಮರ್ತು ಬಿಡ್ತೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ, ನನ್ನ ಇಷ್ಟೊಂದು ಹಚ್ಚಿಕೊಂಡಿರೋ ನಿನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯ ತಲ್ಲಣಿಸ್ತಾ ಇದೆ ಅಂಜನ. ಹಗಲು ರಾತ್ರಿ ನಿನ್ನ ಬಗ್ಗೆನೇ ಯೋಚನೆ ಮಾಡೋ ಹಾಗಾಗಿದೆ. ಅದು ನನ್ನ ಭಾಗ್ಯ, ನಿಮ್ಮಂಥವ್ರು ಸಿಕ್ಕಿರೋದು ನೂರಾರು ಜನ್ಮದ ಪುಣ್ಯ. ಯಾವ ರೀತಿ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಬಂದೆ ಅಂತ ಬೈಕೋಬೇಡಿ. ನಿಮ್ ಮಾತುಕತೆ ಎಲ್ಲ ಮುಗ್ದಿದ್ರೆ ಒಳಗ್ ಬಂದು ಕೂತ್ಕೋಬಹುದು. ಊರ್ಗೆ ಹೊರಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀನಿ, ಬನ್ನಿ. ನಿಮ್ ಗೋಳ್ಗಳನ್ನೆಲ್ಲ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಬೋನಸ್ ಕೊಡಿ, ಅಡ್ವಾನ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋದೇ ರಾಗ ಆಗೋಗಿದೆ. ಇನ್ನೊಂದ್ಸಲ ಇದನ್ನೆಲ್ಲ ಕೇಳ್ಕೊಂಡು ಯಾರಾದ್ರೂ ಮನೇಲಿ ಕಾಲಿಟ್ರೆ ಒಬ್ಬೊಬ್ಬನ್ನ ಶೂಟ್ ಮಾಡಕ್ ಬಿಡ್ತೀನಿ. ಗೆಟ್ ಔಟ್. ಏಯ್ ಮಕಾಯ್ ನೋಡ್ತೀರ, ಹೋಗ್ರಲ್ಲಿ ಹೋಗ್ರ. ಸರಿಯಾಗಿ ಹೇಳ್ದೆ ಬಾವ, ಈ ನನ್ನ ಮಕ್ಕಳಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ವಿಜಯ್ ಎಲ್ಲಿದ್ದಾನೆ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ಈ ಮಧ್ಯೆ ಈ ನನ್ನ ಮಕ್ಕಳದ್ ಬೇರೆ ಕಾಟ. ಅವನ್ ಹುಡುಕೋದಕ್ ಜನ ಕಳಿಸು ಅಂದಿದ್ನಲ್ಲ, ಏನ್ ಮಾಡದೆ ಬಾವ? ಕ್ಲಬ್, ಬಾರು, ದೇವಸ್ಥಾನ, ಪಾರ್ಕು, ಗಲ್ ಗಲ್ಲಿ, ರಸ್ತೆ ಎಲ್ಲಾ ಕಡೆ ಹುಡುಕಿಸ್ಬಿಡೆ ಬಾವ, ಅವನ್ ಸುಳುವೆ ಇಲ್ಲ. ಅಂಕಲ್, ನಿಮ್ ಚಾಟಿ ತಿನ್ನೋಕಾಗದೆ ಅವನೆಲ್ಲ ಯಾವ್ದೋ ಬಾವಿಲೋ ಕೆರೆಲ್ಲೋ ಬಿದ್ದು ಸತ್ತಿರ್ಬೇಕು. ಅಯ್ಯ ಅಪ್ಪ, ಹಂಗೇನಾರ ಆಗ್ಬಿಟ್ರೆ ನಮ್ ಗತಿ ಏನ್ ಬಾವ? ಲೈ ಅಪ್ಶಕ್ಲ.
हलो भूपति हौदा सरी सरी लोको ऐन बाबा आ पेद्राम सत्य निधान निधान बी अयो संतोष बिड़ी बड़वन हटे तुम्बद्रे चेना हर इष्टे नन के इवर ऊट मोदे तुम्बा इष्ट बेगे तिंडी मध्यान ऊट सायंकाल तिंडी रात्रि ऊट एलाटे सरी तीनबिड़ता कीप इट अप यजमान रे भूपति बंद ओहो भूपति बंद वेरी गुड नोड़प निम्बर बंद बर्ली बंद ती नमोर यारो बंद यार अदे निम भाव भाव ननगे भाव आगले मर्तबिट्रा भाव बर्ली तप तिड़को बिड़ी ननगंतू अवरन कंड्रेने आगोला निवु तप तिड़को बिड़ी ननगू अष्टे अवर कंड्रे आगोला मत्याक अवत्तु अष्टोंद हेदरकोंड्रे यावत्तु आवत्तु अवत्तु अवत्तु करेक्ट अवत्तु परिस्थिति आगित्तु अंद्रे नीवु अवरिगे हेदरकोळ्ळल्वा अवनिगेनु अवर अप्पनिगू हेदरल्ल नोडप्प निम्म कडे अवरु बंद्रु कर्कोंडु होगोदक्के कूत्कोळ्ळि स्वल्प तिंडितिनि थैंक्स ಏನು ಭಾವ ಮೈತ್ರಿ ಪ್ರೀತಿ ಬಾಂಧವ್ಯ ಹಾಗೆ ಉಕ್ಕ ಹರಿತಾ ಇದೆ ಸರಿ ಸರಿ ನಡಿ ಅರೆರೆ ಏನು ಔಸರ ಭೂಪತಿರಾರೆ ಇನ್ನು ಒಂದು 4 ದಿನ ನಮ್ಮಲ್ಲೇ ಇರಬಹುದಾಗಿತ್ತಲ್ಲ ಇವನು ಮನೆ ಬಿಟ್ಟು ಬಂದಾಗ್ಲಿಂದಲೋ ಇವನ ಅಕ್ಕ ಅರ್ಥಾತ್ ನನ್ನ ಹೆಂಡತಿ ನನ್ನ ಮಗಳಿಗೆ ಇವಂದೇ ಯೋಚನೆ ಆಗೋಗಿದೆ ಅದೇ ಯೋಚನೆಯಲ್ಲಿ ನನ್ನ ಮಗಳು ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ ಗೊತ್ತಾ ಐ ಆಮ್ ರಿಯಲಿ ವೆರಿ ಸಾರಿ ಟು ಹಿಯರ್ ದಟ್ ಹೇಳ್ದೆ ಮನೆ ಬಿಟ್ಟು ಬರೋದಕ್ಕೆ ಎಷ್ಟು ಧೈರ್ಯ ನಿಮಗೆ ನೀವು ಈ ರೀತಿ ಹೆದರಿಸೋದು ಅಷ್ಟು ಚೆನ್ನಾಗಿರಲ್ಲ ವಿಜಯ್ ಏಯ್ ಏನು ಓಕೆ ಮನೆಗೆ ಬರ್ತೀಯಾ ಮನೆಗೇನು ಎಲ್ಲಿಗೆ ಬೇಕಾದರೂ ಬರ್ತೀನಿ ನಡಿ ಮೊದಲು ನೀ ನಡಿ ತುಂಬಾ ಹೆಚ್ಚಿಕೊಂಡಿದ್ದೀಯಾ ನೀನು ತುಂಬಾ ಹೆಚ್ಚಿಕೊಂಡಿದ್ದೀಯಾ ಮನೆಗೆ ಬಾ ಗೊತ್ತಾಗುತ್ತೆ ನೀನು ಮನೆಗೆ ಬಂದ್ರೆ ಗೊತ್ತಾಗುತ್ತೆ ಏಯ್ ಕೋಪ ಮಾಡ್ಕೋಬೇಡಿ ಕೂತ್ಕೊಳ್ಳಿ ಅರೆ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಪಾ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸ್ವಲ್ಪ ತಿಂಡಿ ತಿನ್ನಬಹುದಲ್ಲ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ನೀವೇ ಹೇಳಿ ನೀವು ಹೇಳಿ ನೀವು ಹೇಳಿ ನೀವು ಯಾವಾಗ ಅಂದ್ರೆ ಯಾವಾಗ ಎಕ್ಸ್ಕ್ಯೂಸ್ ಮೀ ನೀವೇ ಮಾತಾಡ್ತಿದ್ರೆ ಹಾಗೆ ನಾವು ಸ್ವಲ್ಪ ಅಂಜನ ಅವರೇ ನಾನು ನಿಮಗೆ ಏನು ಹೇಳಿ ನಿನ್ನ ತಲೆ ಹರಟೆ ಜಾಸ್ತಿ ಆಯ್ತು ನಡಿಯೋ ಅರೆ ಅರೆ ಓಕೆ ಬೈ 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 ಫ್ಯಾಂಟಾಸ್ಟಿಕ್ ಪರವಾಗಿಲ್ಲ ಈ ಭಾವನ್ ಮನೇನು ಅಬಂ ಬಬಂ ಅಬಂ ಅಬಂ ಬಬಂ 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 ಪಾಪಾ ವಿರಾಟ್ ಪಾಪಾ ನೋಡಿದ್ರೇನ್ರಿ ಏನ ಇಷ್ಟು ದಿವಸ ಭಾವಿ ಒಳಗಿನ ಕಪ್ಪೆ ತರ ಇದ್ದವನು ಈಗ ರೇಸ್ ಕುದುರೆ ತರ ಆಗಿಬಿಟ್ಟಿದಾನೆ ಭುಜಂಗರಾಯರ ಮನೆ ಬಿಟ್ಟಿ ಊಟ ತಿಂದು ತಲೆ ಕೆಟ್ಟಿದೀಯಾ ನನ್ನನ್ನ ಯಾಕ್ ತಳಿದ್ರಿ ಅಂತ ನಾನು ನಿಮ್ಮನ್ನ ಕೇಳಬಹುದಾ ಏನಂದೆ ಹಂಟರ್ ಕೈ ತಗೊಳ್ಳಣ ನೆತ್ತಿಗೆರಿರ ಪಿತ್ತ ತಾನಾಗಿ ಇಳಿಯುತ್ತೆ ಹೇಳೋ ಹೇಳ್ದೆ ಕೇಳ್ದೆ ಮನೆ ಬಿಟ್ಟಿ ಹಾಕೋದೆ ಮಮ್ಮಮ್ಮ ಮನೆ ಯಾವ ಮನೆ ಓ ಪತ್ರಕ್ಕೆ ರುಜು ಹಾಕಬೇಕಾಗ್ತದೆ ಅಂತ ಹೇಳಿ ಅಕ್ಕ ತಮ್ಮ ಇಬ್ರು ಮಾಡಿರೋ ಪ್ಲಾನ್ ಇದು ಪತ್ರ ರುಜು ಏನು ಗೊತ್ತಿಲ್ಲದಿರೋನ ಹಾಗೆ ನಾಟಕ ಆಡ್ತೀಯೇನು ಏಯ್ ಬಾಯಲ್ಲಿ ಮಾತಾಡಿದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ನೀವೇನಾದರೂ ಕೈಯಲ್ಲಿ ಮಾತಾಡಕ್ಕೆ ಬಂದ್ರೆ ಆಮೇಲೆ ನಾವು ಶುರು ಹಚ್ಚಿಕೊಳ್ಳಬೇಕಾಗುತ್ತೆ ಏನಂತೀರಾ
ವಿಜಯ್ ಪಂದ್ಯಪ್ಪ ಪಂದ್ಯ, ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ, ಏನ್ ಮಾಡ್ತಿದ್ಯೋ, ಇವತ್ತು ಅಕ್ಕ ನೋಡ್ಬೇಕು ಅಂತ ಅನ್ನಿಸ್ತಾ, ಎಲ್ಲಿ ಹೋಗಿದ್ಯೋ ಚಿನ್ನ? ನಿಮ್ಮಿಬ್ಬರು ನಾಟಕ ಅತಿ ಆಯ್ತು. ನೀನು ಕೊಟ್ಟಿರೋ ಸಲಿಗೆಯಿಂದಲೇ ಇವನು ಇಷ್ಟು ಹೆಚ್ಚಿಕೊಂಡಿರೋದು. ನಿನ್ನ ಇವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬೇಡಿ ಬೇಡಿ, ಅವನೇನು ಮಾಡಬೇಡಿ. ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ನೋಡಿ, ಈ ಆಸ್ತಿ ಐಶ್ವರ್ಯ ಎಲ್ಲಾನು ನೀವೇ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಆದ್ರೆ ಇವನ್ನೇನು ಮಾಡಬೇಡಿ. ದಯವಿಟ್ಟು ಇವನ್ನೇನು ಮಾಡಬೇಡಿ. ಹಾಗಾದ್ರೆ ನಿನ್ ತಮ್ಮನ್ಗೆ ಹೇಳು, ಲಾಯರ್ ಬಂದಾಗ ತಲಹರಟೆ ಮಾಡದೆ ಸೈನ್ ಮಾಡಬೇಕು. ಏನಾದ್ರೂ ಆಟ ಕಟ್ಟಿದ್ನೋ ಅವನ್ ಚಟ್ಟ ಕಟ್ಟಿಬಿಡ್ತೀನಿ. ಇಲ್ಲ ಇಲ್ಲ, ನಾನು ನಿಮಗೆ ಮಾತು ಕೊಡ್ತೀನಿ. ಈ ಕ್ಷಣದಿಂದ ನೀವೇನು ಹೇಳ್ತಿರೋ ನನ್ನ ತಮ್ಮ ಅದನ್ನೇ ಕೇಳ್ತಾನೆ. ನೀವು ಹಾಕಿದಗಿರೋದು ಆಟಲ್ಲ. ಅಷ್ಟಾದ್ರೆ ಸರಿ, ನಡೀರೋ. ಬಂದ್ಬಿಟ್ಟೆ ಮಾಮ, ಬಂದ್ಬಿಟ್ಟೆ. ನಮ್ಮನ್ ಬಿಟ್ಟಲ್ಲೂ ಹೋಗ್ಬೇಡ ಮಾಮ, ನಮ್ಮನ್ ಬಿಟ್ಟ. ಮೊದ್ಲು ರೂಮ್ ಕರ್ಕೊಂಡ್ ನಡಿ ಬಾ. ಮೀನಾ ಮೀನಾ, ಕಣ್ಬಿಡಮ್ಮ ಕಣ್ಬಿಡು. ಮಾವ ಬಂದಿದ್ದಾನೆ, ನಿಮ್ ವಿಜಯ್ ಮಾವ ಬಂದಿದ್ದಾನೆ. ವಿಜಯ್, ಆವತ್ತು ನಿಮ್ ಭಾವ ನಿನ್ನನ್ನು ಹೊಡೆದಿದ್ದಕ್ಕೆ ತಾನೇ ಕಾರಣ. ನೀನ್ ಮನೆ ಬಿಟ್ಟು ಹೋಗೋದಕ್ಕೂ ತಾನೇ ಕಾರಣ ಅಂತ ಕೊರಗಿ ಕೊರಗಿ ನಿಂದೇ ಯೋಚನೆಯಲ್ಲಿ ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ಹೀಗಾಗ್ಬಿಟ್ಟಿದ್ದಾಳೆ. ರಾತ್ರಿ ನಿದ್ದೆನಲ್ಲೆಲ್ಲ ಮಾವ ಬನ್ನ ಮಾವ ಬನ್ನ ಅಂತ ಕನವರಿಸ್ತಾ ಇರ್ತಾಳೆ. ಇವಳು ಈ ಸ್ಥಿತಿ ನೋಡ್ಬಿಟ್ಟು ನನಗೆ ತುಂಬಾನೇ ಹೆದರಿಕೆ ಆಗೋಗಿತ್ತು. ವಿಜಯ್, ಬಾಯಿ ತುಂಬಾ ನಾಲ್ಕು ಮಾತಾಡಿ. ಅವಳು ಲೆಬ್ಸಪ್ಪ, ಮಾತಾಡ ಮಾತಾಡ. ಮೀನಾ, ಕಣ್ಬಿಡು ಮರಿ, ವಿಜಯ್ ಮಾಮ ಬಂದಿದ್ದಾನೆ. ಹೇಳು ಮೀನಾ, ಕಣ್ಬಿಡಮ್ಮ. ನೋಡು, ವಿಜಯ್ ಮಾಮ ಬಂದಿದ್ದಾನೆ. ಕಣ್ಬಿಡು ಮರಿ. ಮೀನಾ, ಮಾಮ ನನ್ ಬಿಟ್ಟು ಹೋಗ್ಬೇಡ. ಮಾಮ ನನ್ ಬಿಟ್ಟು ಹೋಗ್ಬೇಡ, ನಮ್ ಬಿಟ್ಟು ಹೋಗ್ಬೇಡ. ಮಾಮ ನಾನ್ ನಿನ್ ಗೊಡಿಸ್ಬಿಟ್ಟೆ, ನನ್ ಕ್ಷಮಿಸ್ಬಿಡು ಮಾಮ. ನಿನ್ ಮನೆ ಬಿಟ್ಟೋಗಕ್ಕೆ ಅಮ್ಮನೆ ಕಾರಣ ಅಂತ ಅಪ್ಪ ದಿನ ಚಾವಟಿ ತಗೊಂಡ್ ಅಮ್ಮಂಗ್ ಹೊಡಿತಿದ್ರು. ನೋಡು ಅಮ್ಮನ್ ಮೈಕೈಯಲ್ಲೆಲ್ಲ ಹ್ಯಾಗ್ ಬಾಸುಂಡೆ ಬಂದಿದೆ ಅಂತ ನೋಡು. ಅಮ್ಮನ್ ಬಿಟ್ಟು ಹೋಗ್ಬೇಡ ಮಾಮ, ನಮ್ಮನ್ ಬಿಟ್ಟು ಹೋಗ್ಬೇಡ. ಈ ಮನೆಯಲ್ಲಿ ನನ್ ಹಾಗೆ ಇರೋ ವಿಜಯ್ ಅನ್ನೋ ವ್ಯಕ್ತಿ ಇದ್ದ ಅಂತ ಕಾಣುತ್ತೆ. ಅವನ್ಗೆ ಅನ್ಯಾಯ ಆಗಿ ಅವನ ಈ ಮನೆನೇ ಬಿಟ್ಟು ಹೊಡೋಗಿದ್ದಾನೆ. ಇವ್ರು ನನ್ನೇ ವಿಜಯ್ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಆ ವಿಜಯ್ ಯಾರು ಏನು ಅಂತ ತಿಳ್ಕೊಂಡು ನೊಂದಿರೋ ಈ ಹೃದಯಗಳಿಗೆ ಸಹಾಯ ಮಾಡಬೇಕು. ದೇವರು ಕೊಟ್ಟರು ಈ ಅವಕಾಶನ ಉಪಯೋಗಿಸ್ಕೋಬೇಕು. ಹೌದು, ಉಪಯೋಗಿಸ್ಕೋಬೇಕು. ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ, ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ. ಇಲ್ಲ ಮರಿ, ನಿನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾವಾಗಲೂ ನಿನ್ ಜೊತೆನೇ ಇರ್ತೀನಿ. ಎಲ್ಲ ವಿಷಯನೂ ಹೇಳಿ ಬಹಳ ಉಪಕಾರ ಮಾಡಿದ್ದೀರಾ. ಇನ್ನು ಮುಂದೆ ಯಾವುದಾದ್ರೂ ಏನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಳ, ಇನ್ನೊಂದೆಲ್ಲ ಸುಣ್ಣಾಚ್ಕೊಡೆ. ಇದಕ್ಕೇನು ಕಮ್ಮಿ ಇಲ್ಲ ಅಲ್ರಿ. ಲಾಯರ್ ಬಂದಾಗ ನಮ್ಮಣ್ಣ ಈ ಆಸ್ತಿನೆಲ್ಲ ವಿಜಿ ಕೈಯಿಂದ ತನ್ನ ಹೆಸರಿ ಬರೆಸ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ಗತಿ ಏನ್ರಿ? ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ತಿನ ಹೋಯ್ತು. ನೋಡಿ, ಈ ಆಸ್ತಿಲಿ ನಮಗೂ ಸಮಪಾಲು ಬರೋ ಹಾಗೆ ಏನಾದ್ರೊಂದು ಐಡಿಯಾ ಮಾಡ್ರಿ. ಮಾಡ್ತೀನಿ ಕಣೆ, ಮಾಡ್ತೀನಿ.
ಈ ಸಾರಿ ಶುಕ್ರದೇಶ ನಮ್ಮ ಕಡೆನೇ ತಿರುಗಿಸಿ ಹೊಡಿಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಅಯ್ಯ ಮಾಡ್ತೀನಿ ಮಾಡ್ತೀನಿ ಅಂತ ಬರೆ ಬಾಯಿಲೇ ಹೇಳ್ತೀರಾ ಹೊರತು ಏನು ಕಿಸಿ ಅಲ್ಲ. ಹ್ಮ್ ತಗೊಳ್ಳಿ. ಗಂಡ ಹೆಂಡತಿ ಇರೋ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ಗಬಾರ್ದು ಅಂತ ಜ್ಞಾನ ಬೇಡೋಣ ನಿನ್ಗೆ. ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ. ಏನ ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲು ಬೇಡ ನೀರು ಬೇಡ ಹೋಗ ಅವ್ರಿಗೆ. ಏನ್ ಮತ್ತಿನ್ನು ಇಲ್ಲ ನಿಂತಿದ್ದೀರ? ಅವಳು ಹೇಳಿದ್ ಕೇಳಿಸ್ಲಿಲ್ಲ. ಗೆಟ್ ಔಟ್. ಅಯ್ಯೋ ಅದೇನ್ ಹೇಳ್ಬೇಕು ಅಂತಿದ್ದೆ, ಬೇಗ ಹೇಳ್ಬಿಟ್ಟು ಹೋಗಯ್ಯ. ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಆಸ್ತಿ ಬಗ್ಗೆನು ಯೋಚನೆ ಮಾಡ್ತಾ ಇದ್ದೆ. ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬೇಡ ಬಿಡಿ. ಆಸ್ತಿನೆಲ್ಲ ನಮ್ಮ ಹೆಸರಿಗೆ. ಅಯ್ಯೋ ಅಯ್ಯೋ ಇಡ್ಕಡೆ ಸಲ್ಲ ಇಡ್ಕಡೆ ಬಾರಪ್ಪಲ್ಲಿ ನಚ್ಚಿದ. ಅಯ್ಯೋ ನಾನು ಯಾವುದೋ ಮೂಡಲ್ ಬೈದ್ಬಿಟ್ರೆ ನೀನು ಅದೇ ಮನಸ್ಸು ಕಟ್ಕೊಂಡ್ಬಿಡದ? ಅದೇನೋ ಆಸ್ತಿ ಬರ್ಕೊಡ್ತೀನಿ ಅಂದ್ರೆ ಯಾವ ಆಸ್ತಿ? ಆಸೆ. ಒಂದ್ ನಿಮಿಷ ಮರ್ತು ಬಿಟ್ಟಿದೀನಿ, ಮರ್ತು ಬಿಟ್ಟಿದ್ದೀನಿ. ಈ ಮನೆ ಫ್ಯಾಕ್ಟ್ರಿ ಇದೆಲ್ಲ ನಿಮ್ಮ ಹೆಸರಿಗೆ ಆಗ್ಬೇಕು. ಆಸ್ತಿಗೆಲ್ಲ ನೀವೇ ಯಜಮಾನರಾಗೋ ಹಾಗಿದ್ರೆ ಲಾಯರ್ ಬಂದಾಗ ನಾನು ಪತ್ರಕ್ಕೆ ರುಜು ಮಾಡೋಕೆ ಸಿದ್ಧವಾಗಿದ್ದೀನಿ. ದೇವ್ರಾಣೆಗೂ ನಿಜ ಅಂಕಲ್, ನಿಮ್ಮಣೆಗೂ ನಿಜ. ನಮ್ಮ ಬಾಬಾ ಇದಾನಲ್ಲ, ಅವನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆಸ್ಕೋಬೇಕು ಅಂತ ಬಹಳ ಒಳ್ಳೆ ರಣ ಹದ ತರ ಕಾಯ್ತಾ ಇದ್ದಾನೆ. ಅಯ್ಯೋ ಶುದ್ಧ ತಗಲ್ಬಾಜಿ ನನ್ನ ಮಗ. ನಾನ್ ಬರ್ಕೊಡ್ತೀನ ಲೊಟ್ಟೆ. ಆಸ್ತಿ ಏನು, ಮೊದ್ಲೇ ಒಂದು ಧನಪಿಶಾಚಿ, ಒಂದು ಬಿಡಿ ಕಾಸು ಕೊಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತಂದೆ ತಾಯಿ ಇಲ್ದೆ ಬೆಳೆದವ್ ನಾನು, ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಮಗನಾಗಿ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋಯ್ಯೋ ನನ್ ಕಂಡ ರಾಜ ಬಂಗಾರ ಅಂತ ಮನ್ಸ್ ಕಡಪ್ಪ ನಿಂದು. ಬಂಗಾರ ಅಲ್ಲ ಕಣಿ, ಅಪ್ರಂಜಿ ಕಣಿ, ಅಪ್ರಂಜಿ. ವಿಜಯ್ ನಿನ್ನ ಸ್ಥಾನ ಇಲ್ಲಲ್ಲ ಕಣು. ಇಲ್ಲಿ ಇಲ್ಲ ಬೇಡ, ಚೆನ್ನಾಗಿಲ್ಲ. ಅಂಕಲ್, ಆಂಟಿ ತೊಡೆ ಮೇಲೆ ಮಲ್ಕೊಳ್ಳೋಕೆ ತುಂಬಾ ಆಸೆ ಆಗ್ತಾ ಇದೆ, ಮಲ್ಕೊಳ್ಳ. ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ತೊಡೆ ಮೇಲೆ ಮಗ ಮಲ್ಕೊಳ್ಳ ಕೇಳ್ಬೇಕೇನಪ್ಪ, ಮಲ್ಕೊಳ್ಳಪ್ಪ. ನೋಡಿ ವಿಷಯ, ನಿಮ್ ಮಗ ಪ್ರಕಾಶನ ಗೊತ್ತಾಗೋದ್ ಬೇಡ, ಯಾಕೆಂದ್ರೆ ಮೊದ್ಲೇ ಅವ್ನ್ ಕುಡ್ಕ ಕುಡ್ದಾಗ ಈ ವಿಷಯ ನಮ್ ಬಾವಂಗ ಏನಾದ್ರು ಗೊತ್ತಾಗ್ಬಿಟ್ರೆ? ಹೌದೌದು, ಅವ್ನ ಕಂತ್ರಿ ಕಜ್ಜಿನ ಇದ್ದಂಗೆ ನಿನ್ಗೆ ಹೇಳ್ತಾ ಇದೀನಿ. ಹುಷಾರು, ಅವನಿಗೇನಾದ್ರು ವಿಷಯ ಹೇಳ್ಗಿಳಿಯ. ಇಲ್ಲಪ್ಪ. ವಿಜಯನ ವಿಜಿಮ ವಿಜಿರಾಜ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಯಾವಾಗ ಬರೀತೀಯಾ? ನನಗೆ ಬಾಳೆಹಣ್ಣು ಕೊಟ್ರೆ ಮಾತ್ರ ಬರ್ಕೊಡ್ತೀನಿ. ಸುಲ್ಕೊಡೇ ಸುಲ್ಕೊಡ್ತೀನಿ. ಯಾವಾಗ ಬರ್ಕೊಡ್ತೀಯಪ್ಪ? ಏಕಾದಶಿ ದಿವಸ ರಾಹು ಕಾಲದಲ್ಲಿ ಆಸ್ತಿನೆಲ್ಲ. ಏನು ನನ್ನ ತಂಗಿ ನನ್ನ ಭಾವ ಹಾಗಂದ್ರ? ಹೌದು ಭಾವ, ಆಸ್ತಿನೆಲ್ಲ ನಮ್ ಹೆಸರಿಗೆ ಬರ್ಕೊಟ್ರೆ ನಾವು ನಿನ್ನ ಮಹಾರಾಜನಾಗ್ ನೋಡ್ಕೋತೀವಿ, ನಿಮ್ಮ ಭಾವನಾಗ್ ನೀನ್ ಹೊಡೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ಭೂಪತಿ ಅನ್ನೋ ಕಿತಾಪತಿಗೆ ತಿಥಿ ಮಾಡ್ತೀವಿ, ಆ ಚಿಂಪಾಂಜಿ ನನ್ನ ಮಗನಿಗೆ ಹುಚ್ಚು ನಾಯಿ ಹೊಡೆದ ಹೊಡೆದು ಮನೆಯಿಂದ ಆಚೆ ತಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಯಾರು? ಓಹ್ ನಾನಾ? ಬಿಡ್ತೀನ, ಎಷ್ಟೇ ಆಗ್ಲಿ ಅವ್ರು ನಮ್ ಭಾವ, ನಮ್ಮ ಅಕ್ಕನ ಕೈ ಹಿಡಿದವರು, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿ ಸಲುವುದವರು, ತಂದೆ ಸ್ಥಾನದಲ್ಲಿರೋ ಅವ್ರಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿದೆ. ಶಬಾಷ್ ವಿಜಯ್, ಶಬಾಷ್. ಭಾವ, ಆದ್ರೆ ನೀವು ಮಾತ್ರ ನನ್ನ ದೂರ ಮಾಡಬೇಡಿ, ನಿಮ್ಮನ್ನ ಬಿಟ್ಟು ನನಗೆ ಒಂದು ಕ್ಷಣ ಇರೋಕಾಗೋದಿಲ್ಲ. ವಿಜಯ್, ನಾನ್ ನಿನ್ಗೆ ಎಷ್ಟೇ ಕಷ್ಟ ಕೊಟ್ರು, ನನ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಹಾಗೆಲ್ಲ ಹೇಳ್ಬಿಡಿ ಭಾವ, ಏನೇ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಭಾವ, ಸದಾ ಕಾಲ ನಿಮ್ಮ ಕಾಲತ್ರ ಬಿದ್ದಿದ್ದು, ಸಾಯುವರೆಗೂ ನಿಮ್ ಸೇವೆ ಮಾಡೋ ಅವಕಾಶ. ವಿಜಯ್, ನೀನ್ ಇರ್ಬೇಕಾದ ಸ್ಥಳ ನನ್ನ ಕಾಲ್ ಹತ್ರ ಅಲ್ಲ ಕಣು, ನನ್ನ ಹೃದಯದಲ್ಲಿ. ಭಾವ ವಿಜಯ್, ಭಾವ ಹಾಲು ಕುಡಿ. ನಾನ್ ಕುಡಿಲ್ಲ. ಏ ಮುದಿಯ, ಸಿಗರೇಟ್ ಹೆಲ್ಲೋ. ಬಾಯಲ್ಲಿಡೋ.
ಅಚ್ಚೋ ನನ್ನ ಮಗನೇ. ಏನಲ್ಲೋ ಮುದಿಯ, ದಿವಸಕ್ಕೆ ನಾಲ್ಕು ಹೊತ್ತು ಹಂದಿ ತರ ತಿಂತಿಯಲ್ಲ, ಸಿಗರೇಟ್ ಹಚ್ಚೋ ಅಷ್ಟು ಶಕ್ತಿ ಇಲ್ವಾ ನಿನಗೆ? ಪ್ರಕಾಶ್, ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಿಮ್ ತಂದೆ ವಯಸ್ಸಾಗಿದೆ ಅವ್ರಿಗೆ, ಅವ್ರು ಹೊಡೆದ್ರೆ ನೋವಾಗತ್ತಪ್ಪ. ಹೀಗೆ ಹೊಡೆದ್ರೆ ನೋವಾಗೋದಿಲ್ಲ ಅವ್ರಿಗೆ? ಹೀಗೆ ಹೊಡೆದ್ರೆ ನೋವಾಗುತ್ತೆ, ಹೀಗೆ ಹೊಡೆದ್ರೆ ಪರವಾಗಿಲ್ಲ. ಈಗ ಹೊಡಿಯೋದು ಹೊಡಿಬೇಕು ನಾನು. ವಿಜಯ್, ಏನು ಇದು? ಇಲ್ಲಿವರೆಗೂ ಹೊಡೆದಿದ್ದು ಟ್ರಯಲ್, ಇನ್ಮೇಲೆ ಹೊಡೆಯೋದು ರಿಯಲ್. ಕುತ್ಕೋ, ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೋಬೇಕು. ನಾವು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ದೇವಸ್ಥಾನಕ್ಕೆ ಯಾತಕ್ಕೆ ಬರ್ತಾರೆ? ದೇವರ ನೋಡಕ್ಕೆ, ಪೂಜೆ ಮಾಡಿಸೋದಕ್ಕೆ. ಯಾಕೆ, ನಿನ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ನೀನೇನ್ ಮಾಡಿದ್ರು ನನಗಿಷ್ಟ, ನಿನ್ ಜೊತೆ ಇರೋಕೆ ನನಗಿಷ್ಟ. ನನಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಇಷ್ಟ. ನೀ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಮೊದ್ಲು ನಿನ್ ಕಂಡ್ರೆ ನನ್ಗೊಂದ್ ಚೂರು ಇಷ್ಟ ಆಗ್ತಿರ್ಲಿಲ್ಲ. ನಾನ್ ಸ್ವಲ್ಪ ಮಾತಾಡಿದ್ರೆ ಸಾಕು, ರೌಡಿ ತರ ಹೊಡಿತಿದ್ದೆ. ಆದ್ರೆ ಈಗ ನೀನ್ ತುಂಬಾ ಒಳ್ಳೆಯನಾಗ್ಬಿಟ್ಟಿದ್ಯಾ. ನಾನು ಏನ್ ಹೇಳಿದ್ರು ಸುಮ್ನೆ ಕೇಳ್ತಾ ಇರ್ತೀಯ. ಹಾ ಅಂತಾನೆ ಇರ್ತೀಯೋ, ಬೇರೆ ಏನಾದ್ರು ಮಾತಾಡ್ತೀಯೋ? ನನಗೆ ಮಾತಾಡಕ್ಕೆ ಬಹಳ ಹೆದರಿಕೆ ಆಗುತ್ತೆ ಶಾಂತ. ಅಕಸ್ಮಾತ್ ನಾನೇನಾದ್ರೂ ಮಾತಾಡಿದ್ರೆ ಅದರಿಂದ ನಾವಿಬ್ರು ಎಲ್ಲಿ ಬೇರೆ ಬೇರೆ ಆಗ್ತೀವೋ, ಎಲ್ಲಿ ನಮ್ಮಿಬ್ರು ಸಂಬಂಧ ಕಡ್ದೋಗುತ್ತೆ ಅಂತ ನನಗೆ ಭಯ. ದೇವಸ್ಥಾನದಲ್ಲಿ ಇಂಥ ಮಾತುಗಳನ್ನ ಮಾತಾಡಬಾರ್ದು. ಹಾ, ನಾನು ದೇವ್ರನ್ನ ಯಾವಾಗ್ಲೂ ಬೇಡ್ಕೋತಿರ್ತೀನಿ, ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ. ಒಳ್ಳೆ ಮನಸ್ಸಿಂದ ಯಾರು ದೇವರನ್ನ ಬೇಡ್ಕೋತಾರೋ ಅವ್ರ ಆಸೆಗಳೆಲ್ಲ ಖಂಡಿತ ನೆರವೇರುತ್ತಂತೆ, ಗೊತ್ತಾ? ಏನೋ ನೀವ್ ನೀವೇ ಹಣ್ಣು ತಿಂತ ಇದ್ದೀರಾ, ಅದು ಮದ್ವೆಗಿಂತ ಮೊದ್ಲು. ನಮ್ಗೆದ್ ಕೊಡಲ್ವಾ? ಹೂವಮ್ಮ ಹೂವಮ್ಮ ನಿನ್ನ ಮನಸ್ಸು ಹೂವಮ್ಮ. ಹಾಲಯ್ಯ ಹಾಲಯ್ಯ ನಿನ್ನ ಮನಸ್ಸು ಹಾಲಯ್ಯ. ಹಾಲಮ್ಮ ಹಾಲಮ್ಮ ನಿನ್ನ ಮನಸ್ಸು ಹಾಲಮ್ಮ.
ಹುಟ್ಟಿದೆ ಒಳಗೆ ನಿನ್ನ ಮುಟ್ಟಿದ ಕಳಿಗೆ ಮತ್ತು ಏರಿದೆ ತಲೆಗೆ ಹೂವಮ್ಮ ಹೂವಮ್ಮ ನಿನ್ನ ಮನಸ್ಸು ಹೂವಮ್ಮ ಏನ್ ಹೇಳ್ತಾ ಇದೀಯ ಪ್ರಕಾಶಣ್ಣ ಅಂಕಲ್, ನಾನು ಇವನ್ನ ಹೊಡೆಯೋಕ್ ಸಾಧ್ಯನಾ? ಆ ಶಕ್ತಿ ನನ್ಗಿದ್ಯಾ? ನೀವೇ ಹೇಳಿ ನೋಡಿ. ಬೆಳಗ್ಗೆ ಕಾಫಿ ಬೇಕು ಅಂತ ಕೇಳ್ದ, ಕಾಫಿ ತಗೊಂಬಂದ್ ಇಟ್ಟಿದ್ದೀನಿ, ಬಂದು ನೋಡ್ತೀನಿ, ಕೆಳಗಡೆ ಬಿದ್ದು ಓದಾಡ್ತಾ ಇದ್ದಾನೆ, ಅವನ ಸುಮ್ನೆ ಹಾಗೆತ್ತಿ ಮೇಲ್ಗಡೆ ಮಲಗಿಸ್ದೆ ಅಷ್ಟೇ. ನೋಡಿ ನೋಡಿ ಬಾಬೆ, ಇವ್ ನಾಟಕ ಆಡ್ತಿದಾನೆ ಬಾಬೆ, ನಾಟಕ ಆಡ್ತಿದ್ದಾನೆ. ಇವನು ಮಹಾನ್ ನಟ, ಸಾಮಾನ್ಯ ನಟ ಅಲ್ಲ ಬಾಬೆ. ಬಾಬೆ ಬೆಳಿಗ್ಗೆ ಕಾಫಿ ಕೊಡುವಾಗ ಹೊಡಿತಾನೆ ಬಾಬೆ, ಮಧ್ಯಾಹ್ನ ಊಟಕ್ಕೆ ಕರಿಯೋಗ್ ಬಂದು ಹೊಡಿತಿರ್ತಾನೆ ಬಾಬೆ, ರಾತ್ರಿ ಮಲ್ಗೋಗ್ ಮುಂಚೆ ಎಲ್ಲ ಹೊಡಿತಾನೆ. ಪ್ರಕಾಶಣ್ಣ ಪ್ರಕಾಶಣ್ಣ, ಯಾಕೆ ಸುಳ್ಳು ಹೇಳಿ ಪಾಪ ಕಟ್ಕೋತೀಯ? ನೀವಾದ್ರೂ ಹೇಳಿ ಅಂಕಲ್. ಈಗ ಗೊತ್ತಾಯ್ತು ಬಿಡು, ಈ ನನ್ನ ಮಗನಿಗೆ ರಾತ್ರೆಲ್ಲ ಗಂಟ್ಲಿಗೆ ಬಿಟ್ಕೊಂಡಿದ್ದು ಇನ್ನೂ ಹೇಳ್ತಿಲ್ಲ ಅಂತ ಕಾಣುತ್ತೆ. ರಾತ್ರಿ ಎಲ್ಲ ಕುಡಿದು ಬಿಡೋದು, ಹಿಂಗ್ ಮಂಚಿದ ಮೇಲೆ ಬೋರ್ಲ್ ಬಿದ್ದು ಒದ್ದಾಡೋದು. ನಮ್ಮ ವಿಜು ಎಳೆ ಮಗುವಂತ ಮನಸ್ಸಿನವನು, ಅಂತವನ್ ಮೇಲೆ ಅಪಾರ ಹೊರಿಸ್ತಿಯಲ್ಲ. ಮಗು ಮಗು ಮಮ್ಮಿ, ಇವ್ ನಿನ್ ಯಾವಾಗ ಮಗು ಆದ? ಬಾಯ, ಅವಂದು ಒಡೆಯೋ ಕೈ ಎಲ್ಲ ಕೊಡು, ಸಹಾಯ ಮಾಡೋ ಕೈ, ಸೇವೆ ಮಾಡೋ ಕೈ. ಹೌದು, ಹೋಗಮ್ಮ ವಿಜು, ಹೋಗಪ್ಪ ಜೋಣು, ಹೋಗು ಮುಂಚುನು. ನೀ ಹೋಗಪ್ಪ ಬಂಗಾರೆ, ಅವಂದೇನೋ ಒಂದು ನೀ ಒಳ್ಳೆಯವನು. ಸುಮ್ಮನೆ ಇರಾ, ನೀ ನಡಿಯಪ್ಪ. ಅಯ್ಯೋ ಕಚಡ, ನನ್ನ ಮಗನೇ ಅವನ ಏನಾರು ಬುದ್ಧಿಗೆ ದೈತ್ಯರು ಪ್ರಕಾಶ. ಒಂದು ವೇಳೆ ಅವನು ನಿಜವಾಗಿ ಹೊಡೆದ್ರು, ಅವನು ಈ ಆಸ್ತಿನೆಲ್ಲ ನಮ್ಮ ಹೆಸರಿ ಬರ್ಕೊಟ್ಟು ನಮ್ಮ ಅಣ್ಣನ ಕೈಗೆ ಬಿಡಿಗಾಸು ಸಿಗದಾಗ ಮಾಡ್ತೀನಿ ಅಂದಿದ್ದಾನೆ. ಎಲ್ಲ ಗುಳ್ಳೆ, ಬೀದಿಲ್ ಬಿದ್ದಿದ್ದವ್ರನ್ನ
ಮನೆ ಕರ್ಕೊಂಡ್ಬಂದು ಅನ್ನ ಹಾಕಿದ್ರೆ ಅದೇ ಮನೆ ಕನ್ನ ಹಾಕ್ತೀರೇನ್ರು? ನೀನ್ ಯಾಕೆ ಇಷ್ಟು ನಿಗರಾಡ್ತೀಯ ಬಾವ? ಇದೇ ನೀನ್ ಕಷ್ಟಪಟ್ಟು ಬೆವರು ಸುರಿಸಿದ ಆಸ್ತಿ ಅಲ್ಲ, ನಾನ್ ದುಡಿದಿದ್ದಂತೂ ಮೊದ್ಲೇ ಅಲ್ಲ ಬಿಡು. ಏಯ್ ಮುಚ್ಚ ಬಾಯಿ. ವಿಜಯ್ ನನ್ನ ತಂದೆಗಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದಾನೆ, ಈ ಆಸ್ತಿನೆಲ್ಲ ನನಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವತ್ತಿಂದನಪ್ಪ ಯಾವತ್ತಿಂದ? ಲೇ ಸುಮ್ನೆ ನಿಂತಿದ್ಯಲ್ಲ, ಹೇಳೆ ಹೇಳು. ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತ ವಿಜಯ್ ಹೇಳಿದಾನೆ. ಏಯ್ ಮುಚ್ಚರ ಬಾಯಿ. ಏ ನೀ ಸುಮ್ಮನೆ ಇಟ್ಕೋ. ವೇಟ್ 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 ಮಾವ, ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರಿತೀನಿ ಅಂತ ನಿನಗೆ ಯಾರು ಹೇಳಿದ್ದು? ವಿಜಯ್ ಡ್ಯಾಡಿ, ಇದೇ ಡೈಲಾಗ್ ತಾನೇ ವಿಜಯ್ ನಿಮ್ಮ ಹತ್ರ ಹೇಳಿರೋದು? ಹೌದು, ಅಲ್ಲೇ ಇರೋದು ಪಾಯಿಂಟ್. ನಿಮ್ಮಿಬ್ರಿಗೂ ಫಿಟ್ಟಿಂಗ್ ಇಟ್ಟು ನೀವಿಬ್ರು ನಾಯಿಗಳ ತರ ಕಿತ್ತಾಡಬೇಕು ಅಂತ ನಾವು ದಡ್ಡ ಅನ್ಕೊಂಡಿರೋ ಆ ವಿಜಯ್ ಮಾಡಿರೋ ಮಾಸ್ಟರ್ ಪ್ಲಾನ್. ಪ್ರಕಾಶ ನಿನ್ನ ಮಾತೇ ಸರಿ ಕಣೋ, ಅವನು ಮಾಡಿರೋ ಮಾಸ್ಟರ್ ಪ್ಲಾನ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ನಾಳೆ ಲಾಯರ್ ಬರೋದಕ್ಕೆ ಹೇಳು. ಗೋರ್ಕುಡಿ ಸಾಹೇಬ್ರ, ಸ್ಟ್ರಾಂಗ್ ಆಗಿ ಒಂದು ಕಪ್ ಚಾ ತರಲೇನೋ? ಬ್ಯಾಡಪ್ಪ. ಸಿಗರೇಟು 555 ಬ್ಯಾಡ್ರಿ. ಪಾನು ಜರ್ದ ಮಂಗ್ಯ. ಯಾಕ್ರಿ ಸುಮ್ನೆ ನನ್ ಕಾಡ್ಲಿಕ್ ಹತ್ತೀರಿ? ಇವ್ರೇನ್ ನನ್ ಓದ್ಲಿಕ್ ಬಿಡ್ತಾರೋ ಇಲ್ವೋ? ಸುಮ್ನೆ ಇರ್ರಿ. ಆಯ್ತಾಯ್ತು, ಏನು ಬೇಡ ಅದು ಹೇಳಿಲ್ಲ. ಒಂದ್ ಕಪ್ ಟೀ ತರ್ಲ ತಂದು ನನ್ ತಲೆ ಮ್ಯಾಗ ಸುರಿರಿ. ಯಾಕ್ರಿ ನನ್ ಕಾಡ್ಲಿಕ್ ಹತ್ತೀರಿ? ಅಯ್ಯೋ, ಯು ಆರ್ ಸ್ಪಾಯ್ಲಿಂಗ್ ಮೈ ಮೂಡ್ ಅಂಡ್ ಟೈಮ್. ಕೋರ್ಟಿಗೆ ಬೇರೆ ಟೈಮ್ ಆಗದ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕಾಗದ ಪತ್ರ ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ಬರಾಬರ ಐತ್ರಿ. ವಿಜಯನ್ ಕರೆಸ್ರಿ, ಲಗೂನ್ ಸೈನ್ ಮಾಡಿಸ್ರಿ, ಲಗೂನ್ ನಾನು ಕೋರ್ಟ್ಗೆ ಹೋಗ್ಬೇಕ್ರಿ. ವಿಜಯ್ ವಿಜಯ್ ಡಾಕು, ಇತ್ತೀಚೆಗೆ ನೀನ್ ತುಂಬಾ ಬದಲಾಯಿಸಿದ್ಯಾ. ನಿನಗೆ ಸಂತೋಷ ತಾನೇ? ತುಂಬಾ ಸಂತೋಷ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಅರೆ ಇದೇನು ಇದು? ನಾನು ಬದಲಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ಯಲ್ಲ, ಅದಕ್ಕೆ ಇದೇ ಕಾರಣ. ಅಯ್ಯೋ, ಅವ್ರು ಕರೀತಾ ಇದ್ದಾರೆ ನೋಡು. ತಿರ್ಗಾ ಅವ್ರು ನಿನ್ನ ಹೊಡಿಯೋದು ಬಡಿಯೋದು ಹಿಂಸೆ ಕೊಡೋದು ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಕಣೋ. ನೀನು ಹೋಗ್ಬಿಟ್ಟು ಅವ್ರು ಏನು ಹೇಳ್ತಾರೋ ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಂಬಿಡಪ್ಪ. ಏನು ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ, ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ವಿಜಯ್ ಮರ್ಯಾದೆ ಮರ್ಯಾದೆ, ಭೂಪತಿ ಭಾವ ಕರಿತಾ ಇದಾರೆ, ಬರ್ಬೇಕಂತೆ. ಬರ್ತೀನಿ. ಅಲ್ಲ ಬರ್ತೀನಿ, ಹೋಗಲೇ ಹೋಗೋಲ್ಲು ಕೆಳಗಡೆ ಬಾಯ್ತೆ. ಓ ಏನ್ರಪ್ಪ, ಒಬ್ಬರಿಗೂ ಟೈಮ್ ಸೆನ್ಸ್ ಹೇಳ್ವೇನ್ರಿ? ಇಟ್ ಇಸ್ ವೆರಿ ಬ್ಯಾಡ್, ಇಟ್ಸ್ ವೆರಿ ಬ್ಯಾಡ್. ನನಗೆ ಕಾಯ್ಲಿಕ್ಕೆ ಆಗೋಲ್ರಿ ಭೂಪತಿ ರೇ, ನಾನು ಹೊಂಟೇನ್ರಿ. ಒಂದ್ ನಿಮಿಷ. ಓ ಒಂದ್ ನಿಮಿಷ ಏನ್ ಬಂತ್ರಿ, ಒಂದ್ ಗಂಟೆಯಿಂದ ಕಾಯ್ತಾ ಇದೀನ್ರಿ. ಇಟ್ ಈಸ್ ಟೂ ಮಚ್ ಏನ್ ಬಂತು, ತ್ರೀ ಮಚ್. ಟೈಮ್ ಟೈಮ್ ಈಸ್ ಇಂಪಾರ್ಟೆಂಟ್. ವಿಜಯ್ ವಿಜಯ್ ಹೇಳಿ, ನನ್ನ ಇದೇನಾಗ್ಬೇಕು? ಏಯ್, ಇವತ್ತು ಪತ್ರಕ್ಕೆ ಸೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಗೋರ್ಕಂಡೆ ಅವರೇ, ಸೈನ್ ಮಾಡಿಸ್ಕೊಳ್ಳಿ. ನಿಮಗ ಕಾಯ್ಲಿಕ್ ಹತ್ತೀನ್ರಿ ಅಪ್ಪ, ಲಗೂನ್ ಸೈನ್ ಮಾಡ್ರಿ, ನಾನು ಕೋರ್ಟ್ಗೆ ಹೋಗ್ಲಿಕ್ಕೆ ತಡ ಆಗ್ತದ. ಇದೇನು ಅಂತ ನಾನೊಂದ್ ಸರಿ ನೋಡ್ಬೋದ? ಜರೂರ್ ನೋಡ್ರಿ, ಲಗೂನ್ ಸೈನ್ ಮಾಡ್ರಿ. ನೀವು ಬಾವಿಗೆ ಬೀಳು ಅಂದ್ರೆ ಬಿದ್ದು ಬಿಡ್ತೀನ, ಕುತ್ತಿಗೆ ಹಗ್ಗ ಹಾಕೊಂಡು ಹಳ್ಳಕ್ಕೆ ದುಮುಕು ಅಂದ್ರೆ ದುಮುಕ್ ಬಿಡ್ತೀನ, ನನ್ನ ನೀನು ಅಷ್ಟು ದದ್ದಿ ಅಂತ ತಿಳ್ಕೊಂಡ್ರ ಏನ್ ಸರ್? ಇವ್ರು ಹೇಳಿದ್ರು ನೀವು ಬಂದು ಸೈನ್ ಮಾಡ್ತೀರಿ ಅಂತ. ಏನ ನೀವು ಬಂದು ಸೈನ್ ಮಾಡ್ತೀರಿ ಅಂತ? ಯಾರು ಹೇಳಿದ್ರು ಇವರು? ಏನ್ ಹೇಳಿದ್ರು? ನೀವು ಬಂದು ಸೈನ್ ಮಾಡ್ತೀರಿ ಅಂತ. ನಾ ಬರ್ತೀನಿ ಅಂತ ಹೇಳಿದೆ, ಸೈನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅಂದ್ರೆ ನೀವು ಸೈನ್ ಮಾಡಲ್ವಾ? ಸಾರಿ, ವೆರಿ ಸಾರಿ. ಮತ್ತೆ ನಾನು ಏನ್ ಮಾಡ್ಲಿ? ಹಾಗಾದ್ರೆ ನಾನೇನ್ ಮಾಡ್ಲಿ? ಒಳ್ಳೆ ತಲೆಬೇನೆ ಆಯ್ತಲ್ಲ, ಈ ಕೋರ್ಟ್ಗೆ ಲೇಟ್ ಆಯ್ತು. ಸರಿ, ನಾನು ತಗೊಂಡು ಕೋರ್ಟ್ಗೆ ಹೋಗಿ. ಲೇ ಗುಂಡಾ ಗುಂಡಾ,
ಬೋಂಡ ಅಲ್ಲ ಗುಂಡ. ಆಯ್ತು ನಿಮ್ಮ ಅಜ್ಜಿ ಪಿಂಡ. ಅಯ್ಯೋ ನೀವ್ ಏನಾದ್ರೂ ಹೋಯ್ಕೊಳ್ಳಿ, ಲೇ ಗುಂಡ ನಡಿಯೋ, ನಡೀರಿ. ಹಾಗೆ ರಂಗಜ್ಜ, ಆ ನೀಚನ ಕೆನ್ನೆಗೆ ಒಂದೇ ಒಂದು ಚಟಾರ್ ಅಂತ ನ್ಯಾಯದ ಏಟಿನ ಸ್ಯಾಂಪಲ್. ಹಾಗೆ ಬಾಲ ಮುದ್ರಕೊಂಡು ಈ ದುಷ್ಟಜನಗಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಅನ್ಯಾಯನ ಮಾಡ್ತಾನೆ ಇರಬೇಕು, ಅದನ್ನ ಅಮಾಯಕರು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೋ, ಈಗ ಕಾಲ ಬದಲಾಗಿದೆ ರಂಗಜ್ಜ. ಜೀವನ ಒಂದು ಚಕ್ರ ಇದ್ದಾಗೆ ಅದು ಸುತ್ತುತ್ತಾನೇ ಇರುತ್ತೆ. ಅನ್ಯಾಯ ಮೇಲಿದ್ದಾಗ ನ್ಯಾಯ ಕೆಳಗಡೆ ಇತ್ತು, ಅದೊಂದು ಕಾಲ. ಈಗ ನ್ಯಾಯ ಮೇಲ್ಗಡೆ ಇದೆ, ಅನ್ಯಾಯನ ಮೆಟ್ಟಿ ನಿಲ್ಲೋ ಕಾಲ ಬಂದಿದೆ. ದುಷ್ಟರ ನಿಗ್ರಹಕ್ಕೆ, ಶಿಷ್ಟರ ಪರಿಪಾಲನೆಗೆ ಅವನು ನನ್ನ ಈ ಹೊಸ ಅವತಾರದಿಂದ ಕಳಿಸಿದಾನೆ. ಹಾಗೆ ಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಶರಣಾಗತಿ ಎಲ್ಲ ಕರುಣೆ, ಬಲಹೀನತೆ ಎಲ್ಲ ಧರ್ಮ, ದಯವಿರುವ ಸಾಗರ ಕೃಷ್ಣ ನೀನೆಲ್ಲವೂ ಅಲ್ಲ, ನಿನಗೆ ಅಮೃತವೂ ಇಲ್ಲ, ನಾನೇ ನಿನ್ನ ನುಂಗೋ ನಾಗರ. ಒಳ್ಳೆ ಜನಕ್ಕೆ ಒಳ್ಳೆ ನನಗೆ ಕೇಳು ಮೂರ್ಖ ಸೋಲಿಲ್ಲ, ನಮಗೆ ಜಯ ಬೇರಿ ನಿಮ್ಮ ಪಾಪದ ಬಿಂದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ, ನರಕಕ್ಕೆ ಸವಾರಿ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿದು ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲ ಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ನೂರು ಕಲಿರಾಯನ ಕೈಲಿ ಒಂದೇ, ಬಂದಿರುವುದು ಖಡ್ಗ ಅನ್ಯಾಯದ ಕಳೆಯ ಕಡಿಯಲ್ಲಿ. ಭೂಮಿ ಮೇಲೆಲ್ಲ ಸುತ್ತಿ ನಿಮ್ಮ ಕುಲದವರ ಕೆತ್ತಿ ಬರಲು ಗೊತ್ತಾಯ್ತು ಕೊಡು ಹೆಗಲು. ನಿನ್ನ ಹೆಗಲೆ ನನ್ನ ಕುದುರೆ, ನಡಿ ನಾಕು ಕಾಲಲ್ಲಿ ನಮಗೆ ರಣಭೇರಿ, ನಿಮ್ಮ ಗುಣವೇ ನಿಮ್ಮ ವೈರಿ, ನೀವೇ ನಿಮಗೆ ಯಮ ಪಾಶ, ನರಕಕ್ಕೆ ಸವಾರಿ. ಚೋರರಿಗೊಂದು ಕಾಲ,
ಯಾಕೆ ಹೊಡೆದಿದ್ದು? ಏನಯ್ಯ, ನೀನ್ ಮಹಾರಾಜ ತರ ಮುಂದ್ ಮುಂದೆ ಹೋಗ್ತಾ ಇದ್ರೆ ನಾನ್ ಜವಾನ್ ಅಂತರ ಹಿಂದಿಂದೆ ಬರ್ತಾ ಇರ್ಬೇಕಾ? ಏನಯ್ಯ, ನಾನ್ ಜವಾನ್ ಅಂತರ ಮುಂದೆ ಹೋಗ್ತಾ ಇದ್ರೆ ನೀನ್ ಮಹಾರಾಜ ತರ ಹಿಂದೆ ಬರ್ತಾ ಇದೀಯಾ? ಹುಷಾರ್. ಇದಕ್ಕೆ ಬಲಗಡೆ ನನ್ನ ಜೊತೆ ನನ್ನ ಸರಿ ಸಮಾನವಾಗಿ ನಡ್ಕೊಂಡ್ ಬರೋದ? ಅಯ್ಯೋ, ಜೋರಾಗ್ಬಿತ್ತು. ಇದಕ್ಕೆ ಎಡಗಡೆ ಬರಬಾರ್ದು ಅಂತ? ಅಯ್ಯೋ, ಇದನ್ ಕೈಯೋ ಕಬ್ಬಿಣನು. ಇವತ್ ಬೆಳಗಾಗಿ ಯಾರ್ಬೇಕ ನೋಡಿದಪ್ಪ ಶಿವ್ರೇ, ಮುಂದ್ಗಡೆ ಹೋದ್ರು ತಪ್ಪು, ಹಿಂದ್ಗಡೆ ಬಂದ್ರು ತಪ್ಪು, ಬಲಗ್ ಬಂದ್ರು ತಪ್ಪು, ಎಡಗ್ ಬಂದ್ರು ತಪ್ಪು. ಧ್ವನಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ಯಜಮಾನ್ರೆ ಕರೆದ್ರಂತ? ಏನಿದು, ನಮ್ಮ ಫ್ಯಾಕ್ಟ್ರಿಗೆ ಇಷ್ಟೊಂದು ಲಾಭ ಬರ್ತಾ ಇದ್ರು, ಕಷ್ಟಪಟ್ಟು ಕೆಲಸ ಮಾಡೋ ಈ ಕಾರ್ಮಿಕರಿಗೆ ಬೋನಸ್ ಸಂಬಳ ಸರಿಯಾಗಿ ಯಾಕೆ ಕೊಡ್ತಾ ಇಲ್ಲ? ಎಲ್ಲಾನು ಇವತ್ತೇ ಕ್ಲಿಯರ್ ಆಗ್ಬಿಡ್ಬೇಕು. ಅರ್ಥ ಆಯ್ತಾ? ಏನ್ ಮಾತಾಡ್ತಾ ಇದ್ದೀರಾ? ಕನ್ನಡ. ಇನ್ ಮುಂದೆ ನಿಮ್ಗೆ ಯಾವ ತೊಂದರೆ ಆಗಲ್ಲ, ಸಂತೋಷವಾಗಿ ಹೊರಡ್ ಬನ್ನಿ. ಈ ಕಾರ್ಮಿಕರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ. ಇವತ್ತು ಒಂದ್ ಬೇಡಿಕೆನ ಅವ್ರದನ್ನ ಈಡೇರಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಹತ್ತು ಬೇಡಿಕೆನ ನಿಮ್ ಮುಂದೆ ಇಡ್ತಾರೆ. ಅವ್ರು ಕೇಳಿದ್ರೆಲ್ಲ ಕೊಡ್ತಾ ಹೋದ್ರೆ ನಾಳೆ ನಾವು ದಿವಾಳಿ ಆಗ್ಬೇಕಾಗತ್ತೆ. ಅಷ್ಟಕ್ಕೂ ಈ ವಿಷಯನ ನಿರ್ಧಾರ ಮಾಡ್ಬೇಕಾದ್ದು ಭೂಪತಿ ಯಜಮಾನ್ರು ತಾನೆ. ಯಾರು ಭೂಪತಿನ? ಈ ಭೂಪತಿ ಯಾರು? ನೀವ್ ಯಾರು? ಈ ಫ್ಯಾಕ್ಟ್ರಿ ಯಾರ್ದು? ದುಡ್ಡು ಯಾರ್ದು? ತಮ್ಮದೇ, ತಮ್ಮದೇ. ಈ ಕಾರ್ಮಿಕರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ? ಕಾರ್ಮಿಕರ ಬಗ್ಗೆ ನನಗೆ ಗೊತ್ತಿದೆಯೋ ಇಲ್ವೋ, ನೀವು ಮಾಡ್ತಿರೋ ಕಳ್ತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ. ನೀವು ಬರ್ತಿರೋ ಲೆಕ್ಕದ ಪುಸ್ತಕಗಳನ್ನೆಲ್ಲ ನೋಡಿದೆ, ಎಲ್ಲ ಸುಳ್ಳು ಲೆಕ್ಕ. ಇದ್ರಲ್ಲಿ ಪೂರ್ತಿ ತಪ್ಪಿದೆ. ಮೋಸದಿಂದ ಬರ್ತಿರೋದು ಸ್ಪಷ್ಟವಾಗಿದೆ. ಆದಾಯ ವೆಚ್ಚ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥ ಕಳ್ಳ ಲೆಕ್ಕ ಬರ್ತಿರೋ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಔಟ್. ಯಜಮಾನ್ರೆ, ಹಿಡಿದವ್ರ ಮೇಲೆ ಬಿಟ್ಟು ನನ್ನ ಪ್ರಾಣ ಅಂತ ನನ್ನ ಕುತ್ತಿಗೆಗೆ ಸಚ್ಚಕಾರ ತರ್ತಾ ಇದ್ದೀರಲ್ಲ. ಇಷ್ಟು ದಿವಸ ಆ ಭೂಪತಿ ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ದೆ, ಇನ್ಮೇಲಿದ್ದ ತಾವ್ ಹೇಳ್ದಾಗ ಕೇಳ್ಕೊಂಡು ತಮ್ಮ ಪಾದ ಸೇವೆ ಮಾಡ್ತಾ ನಾಯಿ ತರ ಬಿದ್ದಿರ್ತೀನಿ. ನಾಯಿಗ್ಯಾಕೆ ನಿಮ್ಮನ್ನು ಹೋಲಿಸ್ಕೋತೀರಾ? ಅದು ನಿಯತ್ತಿನ ಪ್ರಾಣಿ. ಅಯ್ಯೋಯ್ಯೋ, ಹಾಗನ್ಬೇಡಿ ದೇವ್ರು. 20 ವರ್ಷದಿಂದ ಈ ಫ್ಯಾಕ್ಟ್ರಿಗೆ ನಿಮ್ ಮನೆಗೆ ಎಷ್ಟು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದೇ ಗೊತ್ತು ಸೇವೆ ಇದು. ನೀವ್ ಮಾಡಿರೋ ಒಂದೊಂದಕ್ಕೂ ಲೆಕ್ಕ ಚುಕ್ತ ಮಾಡದೆ ಬಿಡೋದಿಲ್ಲ. ಇಷ್ಟು ದಿವಸ ಇವ್ರು ಮಾಡ್ತಿದ್ ಕೆಲ್ಸನ ಇನ್ಮೇಲಿಂದ ನಾನೇ ಮಾಡ್ತೀನಿ ಅಂದ್ರೆ ನೀವು ಕಳ್ತನ ಮಾಡ್ತೀರಾ? ಇಲ್ಲ ಗುರುಗಳೆ, ಇವ್ರು ಮಾಡ್ತಿದ್ ಕಳ್ತನ ಬಯಲಿಗೆಳಿಯೋದಕ್ ತಾನೆ ನೀವು ನನ್ನನ್ನು ಕರೆಸಿರೋದು. ಹಲೋ, ನಿಮ್ಮನ್ನೇ ನೀವು ಆಚೆಗೆ ಹೋಗ್ಬೋದು. ನನ್ನನ್ನ ಆಚೆ ಹೋಗು ಅನ್ನಕ್ ನೀನ್ ಯಾವ ಊರ್ ದಾಸನಯ್ಯ? ಅಷ್ಟಕ್ಕೂ ನಿನ್ನ ಯಾರು ಒಳಗಡೆ ಬಿಟ್ಟಿದ್ದು? ನೀನೇನ್ ನನ್ನ ಕೆಲ್ಸ ಕಿತ್ಕೊಳಕ್ ಬಂದಿದ್ಯಾ? ಏಯ್, ಮರ್ಯಾದಿಂದ ಹೇಳ್ತಾ ಇದೀನಿ, ನೀನ್ ಆಚೆ ಹೋಗು. ಏಯ್ ಹೇಳಿ ಯಜಮಾನ್ರೆ. ನಾನ್ ಆಚೆಗೆ ಹೋಗ್ಬೇಕಾ ಇಲ್ಲ ಈ ದಡಿ ಆಚೆಗೆ ಹೋಗ್ಬೇಕಾ ಹೇಳಿ ಸರ್. ಮಿಸ್ಟರ್ ಲೋಕನಾಥ್, ಇವತ್ತಿನ ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ನೋಡಿದ್ರೆ ನೀವು ಗೆಟ್ಔಟ್ ಆಗೋದೇ ಒಳ್ಳೇದು ಅಂತ ಕಾಣ್ತೀರಿ ಸರ್. ನೋಡಿ, ಗೌರವದಿಂದ ಗೆಟ್ಔಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇನ್ ಒಂದ್ ಮಾತಾಡಿದ್ರು ಮುಂದಕ್ಕೆ ನೀವ್ ಹೇಳ್ಬೇಡಿ, ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ. ಮುಂದಿನ ಡೈಲಾಗ್ನ ನಾನೇ ಹೇಳ್ಬಿಡ್ತೀನಿ. ಹೋಗಿ ಸ್ವಾಮಿ, ಹೋಗಿ ಸರ್, ಹೋಗಿ ಬುದ್ಧಿ ಹೋಗ್ರಿ. ಯಾಕಣ್ಣ ಈ ತರ ತಲೆ ತಗ್ಸ್ಕೊಂಡಿದ್ದೀಯಾ? ಈ ಮನೆಯಲ್ಲಿ ಏನೇನೋ ವಿಚಿತ್ರಗಳು ನಡೀತಾ ಇದೆ. ಮೊದಲು ವಿಜಯ ನನ್ನ ನೆರಳ ಕಂಡ್ರೆ ನಡುಗ್ತಾ ಇದ್ದ, ಧ್ವನಿ ಕೇಳಿದ್ರೆ ಓಡೋಗಿ ಅಡಗ್ತಾ ಇದ್ದ. ಈಗೆಲ್ಲ ತಿರುಮುರುವಾಗೋಗಿದೆ. ಹೌದು ಬಾವ, ನನಗೂ ಅವನು ನೋಡ್ತಾ ಇದ್ರೆ ಅವನು ವಿಜಯು ಅಥವಾ ಬೇರೇನು ಅಂತ ಅನುಮಾನ ಬರ್ತಾ ಇದೆ. ನೋಡ್ತಾ ಇರು, ಈ ಆಸ್ತಿ ಎಲ್ಲ ನನ್ನ ಕೈಗೆ ಸೇರ್ಲಿ, ಆಮೇಲೆ ನಾನು ಯಾರು ಅಂತ ಅವನಿಗೆ ತೋರಿಸ್ತೀನಿ.
ಹಲೋ, ನಾನ್ ಭೂಪತಿ. ನಮಸ್ಕಾರ. ಹಾ ನಮಸ್ಕಾರ, ನಮಸ್ಕಾರ, ಹೇಳಿ. ಏನಿಲ್ಲ, ನಾಳೆನೇ ಒಳ್ಳೆ ದಿನ ಅಂತೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ನಾಳೆನಾ? ಓಕೆ. ಅಂಜನಾ, ಅಂಜನಾ. ಎಸ್ ಡ್ಯಾಡಿ. ವಿಜಯ್ ಮನೆಯಿಂದ ಫೋನ್ ಬಂದಿತ್ತು, ನಾಳೆ ನಿಶ್ಚಿತಾರ್ಥ ಇಟ್ಕೊಂಡಿದಾರಂತೆ.
ಭೂಪತಿಯವರೇ. ನಮಸ್ಕಾರ ಸುಲೋಚನಾ ಅವರೇ. ನಮಸ್ಕಾರ, ಬನ್ನಿ ಬನ್ನಿ. ನಾವು ನಿಶ್ಚಿತಾರ್ಥದ ಸಮಯಕ್ಕೆ ಸರಿಯಾಗಿ ಸಂಪ್ರದಾಯದ ಪ್ರಕಾರ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮ್ಮನೆ ಮಹಾಲಕ್ಷ್ಮಿಗೆ ಎಂಥ ಕಳೆ ಬಂದ್ಬಿಟ್ಟಿದೆ. ಸಿದ್ಧದ ಗೊಂಬೆ ಆಗಿದೆಯಾ ನಿನ್ನಂಥ ಅವಳ ಹೆಂಡತಿಯಾಗಿ ಪಡೆಯೋಕೆ? ನಮ್ಮ ವಿಜಯ್ ತುಂಬ ಪುಣ್ಯ ಮಾಡಿದ್ದಾನೆ. ಬಾ ಬನ್ನಿ. ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಏನು ಯೋಚನೆ ಮಾಡ್ತಾ ಇದ್ರಿ ಬಾಸ್? ಅಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಎಲ್ಲ ಗೊತ್ತಿದ್ದು ಹುಚ್ಚುಚ್ಚಾಗಿ ಮಾತಾಡಬೇಡ. ಈ ನಿಶ್ಚಿತಾರ್ಥ ನಾನು ಯಾವ ರೀತಿ ಒಪ್ಕೊಳ್ಳಿ? ಅಂಜನಾನನ್ನ ವಿಜಯ್ ಅಂತ ತಿಳ್ಕೊಂಡಿದ್ದಾಳೆ. ನನ್ನ ವಿಜಯ್ ಅಂತ ತಿಳ್ಕೊಂಡು ಪ್ರೀತಿಸ್ತಾ ಇದ್ದಾಳೆ. ನಾಳೆ ನಾನು ವಿಜಯ್ ಅಲ್ಲ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದನ್ನ ಮೊದ್ಲೇ ಯೋಚನೆ ಮಾಡಬೇಕಾಗಿತ್ತು, ಮೊದ್ಲೇ ಹೇಳಬೇಕಾಗಿತ್ತು. ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಸಿಂಗಾರು, ಅವಳು ನನ್ನ ಮಾತೆ ಕೇಳಿಲ್ಲ. ವಿಜಯ್ ಇಲ್ಲಿ, ಅವನ್ ಎಲ್ಲ ಇದ್ರು ಮೆಸೇಜ್ ಕೊಟ್ಟು ಅರ್ಜೆಂಟ್ ಮನೆಗೆ ಬರೋದಕ್ಕೆ ಹೇಳು. ಹಾ ಹಾ, ಕ್ಷಮಿಸ್ಬೇಕು ಭುಜಂಗರಾಯರೇ, ನಿಮಗೆ ತೊಂದರೆ ಕೊಟ್ಟೆ. ಸುಲೋಚನಾ, ಅಂಜನಾನ ಮಾಡಿ ಮೇಲೆ ರೂಮಕ್ಕೆ ಕರ್ಕೊಂಡೋಗು. ವಿಜಯ್ ಬರೋವರೆಗೂ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಮಾಮ್ಮ, ಈಗ ಯೋಚನೆ ಮಾಡ್ತಾ ನಿಂತಿದ್ರೆ ಹೇಗೆ? ಏನಾದರೂ ನಿರ್ಧಾರ ಮಾಡಿ. ರಾತ್ರಿ 11:30 ಆಯ್ತು, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಸುಲೋಚನಾ ಅವರೇ, ದಯವಿಟ್ಟು ನನ್ನ ಮಗಳನ್ನ ಕರೀರಿ, ನಾವು ಮನೆಗೆ ಹೊರಡ್ತೀವಿ. ಭುಜಂಗರಾಯರೇ, ನಿಮಗೆ ಬೇಜಾರಾಗಿದೆ ನನಗೆ ಗೊತ್ತು, ಆದರೂ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನೋಡಿ, ನಮ್ಮ ವಿಜಯ್ ಬಂದೇ ಬರ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನಗಂತೂ ಆ ನಂಬಿಕೆ ಬರ್ತಾ ಇಲ್ಲ. ನಾವು ಹೋಗ್ತೀವಿ. ಛೇ, ನಮ್ಮ ನೆಂಟ್ರಿಸ್ಟ್ ಮುಂದೆ ನಮ್ಗೆ ಅವಮಾನ ಆಗೋಯ್ತು. ಅಯ್ಯೋ, ಹಾಗೆಲ್ಲ ಮನಸ್ಸು ಚಿಕ್ಕದ ಮಾಡ್ಕೋಬೇಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಅಂಟಿ ಅಂಟಿ, ಮಾಮ ಬಂದ್ಬಿಟ್ಟ. ಅಂಟಿ, ಮಾಮ ಬಂದ್ಬಿಟ್ಟ. ಇಷ್ಟೊತ್ತು ಮಾಮ ಬರ್ಲಿಲ್ಲ ಅಂತ ಅಳ್ತಿದ್ರಿ, ಈಗ ಮಾಮ ಬಂದಾಯ್ತಲ್ಲ, ಇನ್ಯಾಕೆ ಕಳ್ಬೇಕು? ನಮ್ಮ ಮಾಮನ ಮೇಲೆ ನಿಮ್ ತುಂಬಾ ಕೋಪ ಬಂದಿದೆ ಅಲ್ಲ, ಇಷ್ಟೊತ್ತು ಯಾಕೆ ಕಾಯಿಸ್ಬಿಟ್ರಿ ಅಂತ? ನಾವು ಚೆನ್ನಾಗಿ ದಬಾಯಿಸೋಣ. ಬನ್ನಿ ಅಂಟಿ, ಬನ್ನಿ. ಏನಾಯ್ತಕ್ಕ, ಯಾಕೆ ಹೀಗಿದ್ದೀರಾ, ಯಾಕೆ ಅಳ್ತಾ ಇದ್ದೀರಾ? ಹೇಳಿಕ್ಕ, ಹೇಳಿ. ಹೇಳಮ್ಮ, ಏನಾಯ್ತು? ಹೇಳಮ್ಮ, ಏನಾಯ್ತಕ್ಕ? ವಿಜಯ್, ವಿಜಯ್ ಹುಷಾರಾಗಿದ್ದಾನೆ. ಏನಾಯ್ತಕ್ಕ? ಹೇಳಮ್ಮ, ಮಾಮಂಗೇನು ಆಗಿಲ್ಲ ತಾನೆ? ಹೇಳಿ ಅಕ್ಕ, ಹೇಳಿ. ಏನಾಯ್ತು? ಅಕ್ಕ ಕಣ್ಣೀರ್ ಹಾಕ್ತಾ ಬಂದಿದ್ದೆ ನೋಡಿ, ಏನಾಯ್ತು ಅಂತ? ನನಗಂತೂ ಎದೆನೆ ಒಡೆದು ಹೋಗಿತ್ತು. ಏನಾಯ್ತು, ಯಾಕೆಲ್ಲ ಈ ರೀತಿ ಇದ್ದೀರಾ? ಏನಾಯ್ತು ಅಂತ ನನ್ನೇ ನಮ್ಮ ಕೇಳ್ತೀಯಾ? ಇಲ್ಲಿ ನಿಂತಿದ್ದಾನಲ್ಲ ವಿಶ್ವಾಸಘಾತಕ, ಇವನನ್ನು ಕೇಳು, ಎಲ್ಲ ಹೇಳ್ತಾನೆ. ಏನಾಯ್ತು ವಿಜಯ್, ಯಾಕೆ ಮಾತಾಡದೆ ಒಂಥರ ಇದ್ದೀರಾ? ಏನಾಯ್ತು ಹೇಳಿ. ನನ್ನ ಕ್ಷಮಿಸ್ಬಿಡು ಅಂಜನಾ, ಈ ನಿಶ್ಚಿತಾರ್ಥದ ಸಮಾರಂಭನ ಪೂರ್ಣ ಮಾಡಕ್ ನನ್ನಿಂದ ಆಗ್ತಿಲ್ಲ, ನಿನ್ನ ಆಸೆಯನ್ನು ಪೂರೈಸಕ್ ನನ್ನಿಂದ ಆಗ್ತಿಲ್ಲ. ನಿನ್ನ ಮದುವೆ ಆಗಿ ನನ್ನ ಮನಸ್ಸಾಕ್ಷಿಗೆ ದ್ರೋಹ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ನನಗೊತ್ತು ನನ್ನ ಈ ಮಾತಿಂದ ನಿನ್ಗೆ ಎಷ್ಟು ನೋವಾಗುತ್ತೆ ಅಂತ, ಬಟ್ ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹ
ಹೋಗೋಣ. ನಾನು ಭೂಪತಿ ಮಾತಾಡ್ತಿರೋದು. ನಮಸ್ಕಾರ ಭೂಪತಿರಾರೆ, ಹೇಳಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಬನ್ನಿ, ಪ್ಲೀಸ್ ಕಮ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಂಜನಾ, ಇದರಲ್ಲೊಂದು ಲೆಟರ್ ಇದೆ. ಇದನ್ನು ಓದಿದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಕ್ಕೆ ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ಮಾತಾಡೋಕೆ ಇನ್ನೇನಿದೆ? ಎಲ್ಲ ಮುಗ್ದೋಯ್ತಲ್ಲ. ಕೇಳು ಕೇಳು, ಇಷ್ಟು ಜನಗಳ ಮುಂದೆ ನೀನು ಕೆನ್ನೆ ಯಾಕೆ ಹೊಡೆದೆ ಅಂತ ಕೇಳು. ಉತ್ತರ ನನಗೆ ಗೊತ್ತಿರುವಾಗ ಪ್ರಶ್ನೆ ಕೇಳೋ ಅಗತ್ಯನೇ ಇಲ್ಲ ಸರ್. ಈ ರೀತಿ ಅವಮಾನ ಮಾಡಿ ನಮ್ಮ ಮೇಲೆ ಸೇಡ್ ತಿರ್ಸ್ಕೊಳಕ ನಮ್ಮನೆಯಲ್ಲಿ ಕರೆಸಿದ್ದು? ಸೇಡ್ ತಿರ್ಸ್ಕೊಳಕಲ್ಲಮ್ಮ ನಿಮ್ಮನ್ನು ಕರೆಸಿದ್ದು. ಈ ಚಂಡಾಳ ಅವತ್ ನಿಮ್ ಮನೇಲಿ ನನ್ನ ಮನೆತನದ ಗೌರವನ ನಾಶ ಮಾಡ್ದ, ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣಪಾಲ ಮಾಡ್ದ, ನನ್ನ ಮಗಳ ಜೀವನಾನೇ ಸರ್ವನಾಶ ಮಾಡ್ದ. ಅದಕ್ಕೆ ಅದಕ್ಕೆ ಇವನು ಮಾಡಿರೋ ಮೋಸ ಇವತ್ ಎಲ್ಲರ ಮುಂದೆ ಬಯಲಾಗ್ಲಿ ಅಂತಾನೆ ನಾನು ಇವನು ಕಪಾಳ ಕೊಡ್ತಿದ್ದು. ಸ್ವರ್ಗವಾಸಿ ರಘುನಾಥರಾಯರ ಏಕೈಕ ಪುತ್ರ ವಿಜಯರವರು ಇಷ್ಟೆಲ್ಲ ಅವಮಾನ ಆಗ್ತಿದ್ರು, ಯಾಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಿ? ಭುಜಂಗರಾಯರ ಮಾತಿಗೆ ಏನಾದರೂ ಉತ್ತರ ಹೇಳಿ. ಏನ್ ಹೇಳ್ತಾನೆ, ಯಾವ ಬಾಯಲ್ಲಿ ಹೇಳ್ತಾನೆ? ಸುಲೋಚನಾ ಅವರೇ, ನಿಮ್ಮ ತಮ್ಮನ ಆಗಿರೋ ಈ ವ್ಯಕ್ತಿನ ನಿಮ್ಮ ತಮ್ಮ ಅಂತ ತಿಳ್ಕೊಂಡಿದ್ದೀರಲ್ಲ? ನೋ, ಸತ್ಯನೇ ಬೇರೆ. ಇವನು ಈ ನೀಚ ನಿಮ್ಮ ತಮ್ಮ ಅಲ್ಲ, ನಿಮ್ಮ ರಕ್ತ ಸಂಬಂಧಿನೂ ಅಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪೆದ್ದನ ಹಾಗೆ ಮೂಲೆಯಲ್ಲಿ ಕೂತ್ಕೊಂಡಿದ್ದವನು ಸರಿಸಮನಾಗಿ ಓಡಾಡೋ ಹಾಗೆ ಆದ್ನಲ್ಲ ಅಂತ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರ ಮುಂದೆ ತಲೆ ಎತ್ತಿ ನಿಂತ್ಕೊಂಡು ಮಾತಾಡೋ ಹಾಗೆ ಆದ್ನಲ್ಲ ಅಂತ ನನ್ ತಮ್ಮನೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಅದಕ್ಕಲ್ಲ, ಇವನು ನಿನ್ನ ತಮ್ಮ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇವನು ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವನಲ್ಲ. ಇವನು ಯಾರು ಗೊತ್ತಾ? ಚಂದ್ರಾಪುರದಲ್ಲಿ ಗಂಗಮ್ಮ ಅನ್ನೋವನ ಮಗ. ನಿನ್ನ ತಮ್ಮನ ಹಾಗೆ ಕಾಣ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಈ ಮನೆಯಲ್ಲಿ ಸೇರ್ಕೊಂಡಿರೋ ಇವನ ನಿಜವಾದ ಹೆಸರೇನು ಗೊತ್ತಾ? ವಿನೋದ್. ನೀನು ವಿಜಯ, ವಿನೋದ್ ತಾನೆ? ಈಗ ಗೊತ್ತಾಗುತ್ತೆ. ಪ್ರಕಾಶ್, ವಿನೋದ್, 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 ನನ್ನ ಕಂದ,
ಇದೇನಪ್ಪ ಇದು? ನೀನ್ ಯಾಕೆ ಇಲ್ಲಿದ್ಯಾ? ಇವರೆಲ್ಲ ಯಾರು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಏನ್ ನಡೀತಿದೆ ಹೇಳುಕದ್ದ? ಹೇಳಪ್ಪ ಹೇಳ ಮಗನೇ. ಯಾರಮ್ಮ ನೀವು? ನನ್ ತಮ್ಮನ್ನ ನಿಮ್ ಮಗ ಅಂತ ತಿಳ್ಕೊಂಡು ಮಾತಾಡಿಸ್ತಾ ಇದ್ದೀರಾ? ಏನು ನನ್ನ ಮಗ ಅಂತ ತಿಳ್ಕೊಳ್ಳೋದೇನು? ಇವನು ನನ್ನ ಮಗನೇ. ನನ್ನ ಮಗನೇ ಇವನು? ನನ್ನ ಮಗ ವಿನೋದ್. ಇಲ್ಲ, ಇವನು ನನ್ನ ತಮ್ಮ ವಿಜಯ್. ಏನು ನನ್ನ ಕಂದ, ಈಕೆ ಯಾರೋ ನಂಗೆ ಗೊತ್ತಿಲ್ಲ. ಇವಳು ನಿನ್ನ ತನ್ನ ತಮ್ಮ ಅಂತ ಹೇಳ್ಕೊತಿದ್ದಾಳೆ. ನೀನು ನನ್ನ ಮಗ ಅಲ್ವಾ? ನಾನು ನಿನ್ನ ತಾಯಿ ಅಲ್ವಾ? ಯಾಕೋ ಮಾತಾಡ್ತಿಲ್ಲ? ನೀನು ನನ್ನ ಮಗ, ಈ ಗಂಗಮ್ಮನ ಮಗ ವಿನೋದ್ ಅಂತ ಹೇಳೋ. ಮಾತಾಡು ಕಂದ, ಮಾತಾಡು. ವಿಜಯ್, ಯಾರೋ ಹೆಂಗಸ್ ಬಂದು ನಿನ್ನನ್ನ ತನ್ನ ಮಗ ಅಂತ ಹೇಳ್ಕೊತಾ ಇದ್ರೆ ನೀನ್ ಯಾಕೋ ಸುಮ್ನೆ ಇದೀಯಾ? ನೋಡು, ನೀನ್ ಯಾರೋ ನನಗೆ ಗೊತ್ತಿಲ್ಲ, ನಿನಗೂ ನನಗೂ ಯಾವ ಸಂಬಂಧಾನು ಇಲ್ಲ ಅಂತ ಹೇಳ್ಬಿಡು ವಿಜಯ್. ಹೇಳೋ ವಿನೋದ್, ನನ್ ರಾಜ, ನಾನು ಯಾರು ಅಂತ ನಿನ್ ಗೊತ್ತಿಲ್ವಾ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ನಿನ್ನ ಸಾಕಿ ಸಲಹಿ ದೊಡ್ಡವನನ್ನಾಗ್ಬಾರ್ದೆ. ಇವರೆಲ್ಲ ಶ್ರೀಮಂತರಪ್ಪ, ಇವರಿಗೆಲ್ಲ ಹಣದ ಬೆಲೆ ಗೊತ್ತಿದೆಯೇ ವಿನಃ ಸಂಬಂಧದ ಬೆಲೆ ಗೊತ್ತಿಲ್ಲಪ್ಪ. ಇವರ ಮಾತಿ ಕಟ್ಟಬಿದ್ದು ಈ ಪಡ್ತಾಯಿನ ತಾಯಿ ಅಲ್ಲ ಅಂತ ಹೇಳ್ಬಿಡ್ಬೇಡ, ಹೇಳ್ಬೇಡ. ಬಾಯಿ ತುಂಬಾ ಅಮ್ಮ ಅಂತ ಕರೆದು ಈ ತಾಯಿ ಮರ್ಯಾದೆ ಕಾಪಾಡಪ್ಪ. ನಾನೇ ನಿನ್ ಮಗ, ನೀನೇ ನನ್ನ ತಾಯಿ. ಇದನ್ನ ಸುಳ್ಳು ಅಂತ ಹೇಳೋಕೆ ಯಾರಿಂದಾನು ಸಾಧ್ಯ ಇಲ್ಲ. ಹಾಗಾದ್ರೆ ಹಾಗಾದ್ರೆ ನೀನ್ ನನ್ನ ತಮ್ಮ ಅಲ್ಲ, ನನ್ ವಿಜಯ್ ಅಲ್ಲ. ನನ್ ತಮ್ಮ ಎಲ್ಲಿ? ನನ್ ವಿಜಯ್ ಎಲ್ಲಿ? ನನ್ ತಮ್ಮ ವಿಜಯ್ ಎಲ್ಲಿ? ಆ ರಹಸ್ಯನ ನೀನ್ ಕೇಳ್ಬೇಕಾದ್ರೆ ನಿನ್ನ ಹೃದಯನ ಕಲ್ಲು ಮಾಡ್ಕೋ ಸುಲೋಚನ. ಯಾಕೆ? ಯಾಕೆ ಅಂದ್ರೆ ನಮ್ಮ ವಿಜಯ್ ಮನೆ ಮಂದಿಗೆಲ್ಲ ಮಗುವಾಗಿದ್ದ, ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದ, ನಮ್ಮ ಬಾಳಿಗೆ ಬೆಳಕಾಗಿದ್ದ. ಅಂತ ವಿಜಯನ ಇವನು ಕೊಲೆ ಮಾಡ್ಬಿಟ್ಟ. ಎಷ್ಟು ದಿನ ನೀನು ಯಾರನ್ನ ತಮ್ಮ ತಮ್ಮ ಅಂತಿದ್ಯೋ ಅವನು ನಿನ್ನ ತಮ್ಮ ಅಲ್ಲ ಕಣೆ. ಅವನು ಮುಖವಾರ ಧರಿಸ್ಕೊಂಡಿರೋ ನಿನ್ನ ತಮ್ಮನ ಕೊಲೆ ಮಾಡಿದ ಕೊಲೆಗಾರ. ಅಯ್ಯೋ ಪಾಪಿ, ನಿನ್ನೇ ನನ್ನ ತಮ್ಮ ಅನ್ಕೊಂಡಿದ್ನಲ್ಲೋ, ನನಗೆ ದ್ರೋಹ ಮಾಡಿದೆಯಲ್ಲೋ ಪಾಪಿ. ನಮ್ಮನೆ ಅನ್ನ ತಿಂದು ವಿಷ ಕಕ್ಬಿಟ್ಟಿಯಲ್ಲೋ. ಎಲ್ಲೋ ಎಲ್ಲೋ ನನ್ನ ತಮ್ಮ, ಎಲ್ಲೋ ನನ್ನ ತಮ್ಮ ಹೇಳೋ, ಎಲ್ಲೋ ನನ್ನ ತಮ್ಮ ಹೇಳೋ, ಎಲ್ಲೋ ಎಲ್ಲೋ ನನ್ನ ತಮ್ಮ, ನನ್ನ ತಮ್ಮ ಎಲ್ಲೋ. ವಿನೋದ್, ಯಾಕಪ್ಪ ನೀನೇನು ಮಾತಾಡ್ತಾ ಇಲ್ಲ? ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡೋ. ಇಲ್ಲಮ್ಮ, ಇಲ್ಲಮ್ಮ, ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾರ ಕೊಲೆನೂ ಮಾಡಿಲ್ಲ. ಒಂದು ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ವಿಜಯ್ ಮಲ್ಲಿದ್ದೆ ಅಷ್ಟೇ ಅಮ್ಮ, ಅಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸುಳ್ಳು, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವನ್ ಮಾಡಿರೋ ಕೊಲೆಗೆ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಶಿಕ್ಷೆ ಕೊಡೋರ್ ಕೈನ ಕತ್ತರಿಸ್ ಹಾಕ್ಬಿಡ್ತೇನೆ. ಏನ್ ತಿಳ್ಕೊಂಡಿದ್ದೀರಿ ನನ್ನ ಮಗನ್ನ? ಅವನು ಪುಟುಬಿಟ್ಟ ಚಿನ್ನ ಕಂಡ್ರಿ, ಪುಟುಬಿಟ್ಟ ಚಿನ್ನ. ಅವನಿಗೆ ಯಾವ ಅಪರಾಧನೂ ಮಾಡಿಲ್ಲ, ಮಾಡೋದೂ ಇಲ್ಲ. ವಿನೋದ್ ಅಂದ್ರೆ ನೀವೇ ತಾನೆ? ಎಸ್. ವಿಜಯ್ ಕೊಲೆ ಅಪಾದನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಇನ್ಸ್ಪೆಕ್ಟರ್. ಆ ತೀರ್ಮಾನ ಆಗೋವರೆಗೂ, ಕಣ್ಮರೆ ಆಗಿರೋ ವಿಜಯ್ ಪತ್ತೆ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರಬೇಕು. ಬನ್ನಿ. ಅಯ್ಯೋ, ನನ್ನ ಮಗ ಏನು ತಪ್ಪು ಮಾಡಲಿಲ್ಲ, ಅವನ್ ಬಿಟ್ಬಿಡಿ, ಅವನ್ ಎಲ್ಲಿ ಕರ್ಕೊಂಡು ಹೋಗ್ತೀರ? ನೀವೇನು ಹೆದರ್ಕೋಬೇಡಿ ಅಮ್ಮ, ನನಗೇನು ಆಗಲ್ಲ, ಧೈರ್ಯವಾಗಿ ಈ ಸತ್ವ ಪರೀಕ್ಷೆ ನಾನು ಗೆದ್ದು ಬರ್ತೀನಿ. ನೀನು ಬಿಟ್ಟು ನಾನು ಹೇಗಿರ್ಲೋ? ಮಿಸ್ಟರ್ ಭುಜಂಗರಾವ್, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಆದರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಇಂಥ ಪರೀಕ್ಷೆನ ಎದುರಿಸಬೇಕಾಗಿ ಬಂದಿದೆ. ಇದು ಕಾಲನೇ ಉತ್ತರ ಹೇಳುತ್ತೆ. ಸರ್, ನಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಬರೋವರೆಗೂ ನಮ್ಮ ತಾಯಿನ ಪ್ಲೀಸ್. ಈ ಕಾಲದಲ್ಲಿ ನೀವು ಮೊದಲೇ ಯಾಕಮ್ಮ ಓದ್ಲಿಲ್ಲ? ಅವ್ರ ಮೇಲೆ ತುಂಬಾ ಕೋಪ ಇತ್ತು ಡ್ಯಾಡಿ, ಅದಕ್ಕೆ ಓದ್ಲಿಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು? ಇದು ನಿಜ ಆಗಿದ್ರೆ
ನಾವು ಒಬ್ಬ ರಾಕ್ಷಸನ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ವಿ. ಡ್ಯಾಡಿ, ಅವರಿಗೆ ಏನಾದರೂ ಆದ್ರೆ ನಾನು ಬದುಕಿರಲ್ಲ. ಡ್ಯಾಡಿ, ನಾನು ಬದುಕಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಊರಾಚೆಯ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗಲ್ಲ. ಏನಂದೆ? ನಾವು ನಿಜವಾದ ಪೊಲೀಸ್ನವರಲ್ಲ. ಎಸ್, ಡೂಪ್ಲಿಕೇಟ್ ಪೊಲೀಸ್. ಎಲ್ಲಾ ಸಮಸ್ಯೆಗಳಿಗೆ ಕಾರಣ ವಿನೋದ್ ವಿಜಯ್ ಇಬ್ರು ಒಂದೇ ತರ ಇರೋದು. ನೋಡಿ ತಾಯಿ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಿನೋದ್ ನಿಜವಾಗ್ಲೂ ನಿಮ್ಮ ಮಗನ? ಯಾಕಿಂತ ಅನುಮಾನ ಬಂತು ನಿಮ್ಗೆ? ಆವತ್ತು ನಿಮ್ಮೆಲ್ಲರ ಮುಂದೆ ನಾನು ಅವನ ಅಮ್ಮ ಅಮ್ಮ ಅಂತ ಕರೆದಿದ್ದು ನೀವು ನೋಡ್ಲಿಲ್ವಾ? ಆದ್ರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ನಿರಪರಾಧಿಯಾಗಿರೋ ವಿಜಯ್ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲ, ಹಾಗಾಗಬಾರ್ದು. ಅವನಿಗೆ ಯಾವ ಕಷ್ಟನೂ ಬರ್ಕೊಡ್ದು ಅವ್ನು 100 ವರ್ಷ ಸಂತೋಷವಾಗಿ ಬಾಳ್ಬೇಕು. ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನಿಜ ಹೇಳ್ತೀನಿ ವಿನೋದ್, ನಾನು ಹೆತ್ತ ಮಗ ಅಲ್ಲ, ಅವನ ಪ್ರೀತಿಯಿಂದ ಸಾಕಿ ಸಲಹಿದ ತಾಯಿ ನಾನು. ಒಂದಿನ ರಾತ್ರಿ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮನೆ ಸಮೀಪದಲ್ಲಿ ಗಂಡ ಹೆಂಡತಿ ಇಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಾರ್ ಕೆಟ್ಟ ಹೋಯ್ತು. ಅದೇ ಸಮಯದಲ್ಲಿ ಆಕೆಗೆ ಹೆರಿಯನೋ ಕಾಣಿಸ್ಕೊಳ್ತು. ಸಹಾಯಕ್ಕಾಗಿ ನಮ್ಮನೆ ಬಾಗಿಲು ತಟ್ಟಿದ್ರು. ನಮ್ಮ ಯಜಮಾನರು ಆತನ ಜೊತೆ ಡಾಕ್ಟ್ರನ್ ಕರ್ಕೊಂಡು ಬರೋಕೆ ಹೋದ್ರು. ಅವರು ಬರೋದ್ರಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ಲು. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಬಂಜೆಯಾಗಿದ್ದ ನನಗೆ ಆ ಮುದ್ದು ಮಕ್ಕಳನ್ನು ನೋಡಿದ ತಕ್ಷಣ ಆಸೆ ಆಯ್ತು. ಎರಡು ಮಕ್ಕಳಲ್ಲಿ ಒಂದನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾನೇ ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ಆಕೆ ಗಂಡ ಬಂದು ತನ್ನ ಹೆಂಡತಿ ಮಗುನ ಊರಿಗೆ ಕರ್ಕೊಂಡು ಹೋದ. ನಾವು ಬೇರೆ ಊರಿಗೆ ಬಂದ್ಬಿಟ್ವಿ. ಆ ಮಗು ವಿನೋದ್ ಅಂತ ಹೆಸರಿಟ್ಟು ನನ್ನ ಮಗು ಅಂತಾನೇ ಸಾಕದೆ ನನ್ನ ಪ್ರೀತಿನೆಲ್ಲ ಅವನಿಗೇ ಧಾರೆ ಎರೆದೆ. ಹಾಗಾದ್ರೆ ವಿನೋದ್ ವಿಜಯ್ ಇಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದ್ರ? ಹೌದು ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ವಿನೋದ್ಗೆ ಮಾತ್ರ ದಯವಿಟ್ಟು ಈ ಸತ್ಯನ ಹೇಳ್ಬೇಡಿ. ಈ ತಾಯಿ ಮಗನ ದೂರ ಮಾಡಬೇಡಿ. ಅವನ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಯಾರಾದ್ರೂ ನನ್ನ ಅವನ ತಾಯಿ ಅಲ್ಲ ಅಂತ ಹೇಳ್ಬಿಟ್ರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ನಾನು ಬದುಕಿರಲ್ಲ. ಅಮ್ಮ, ನೀ ನನ್ನ ತಾಯಿ ಅಲ್ಲ ಅಂತ ಯಾರಮ್ಮ ಹೇಳಿದ್ದು? ನೀ ನನಗ್ ತೋರಿಸಿದ ಪ್ರೀತಿನ ಎಷ್ಟು ಜನ ತಾಯಂದ್ರು ಅವ್ರ ಮಕ್ಕಳಿಗೆ ತೋರ್ಸೋಕ್ ಸಾಧ್ಯ? ಅಮ್ಮ, ನನ್ಕಂದ ಈ ಜನ್ಮ ಅಲ್ಲ, ಇನ್ ಏಳೇಳು ಜನ್ಮಕ್ಕಾದ್ರೂ ನಾನೇ ನಿನ್ ಮಗನ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ. ಆ ಚಂಡಾಲ್ರು ನಮ್ ವಿಜಯನೆಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ. ಅವನ್ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಆ ವಿಜಯ್ ಎಲ್ಲೇ ಇದ್ರು ಅವನ್ನ ಕಾಪಾಡೋ ಜವಾಬ್ದಾರಿ ನಂದು. ಗುರು, ವಿಜಯ್ ಎಲ್ಲಿದ್ದಾನೆ ಅಂತ ಕಂಡಿಡಿದ್ಬಿಟ್ಟೆ. ಆ ಭೂಪತಿ ವಿಜಯನು ಶಾಂತನು ಊರಾಜ್ಯವರ ಭೂತ್ ಬಂಗಲೆಯಲ್ಲಿ ಕೂಡ ಹಾಕಿದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಾಂತ. ನನ್ನಿಂದ ಇಷ್ಟೆಲ್ಲ ತೊಂದರೆಗಳನ್ನ ನೀನು ಅನುಭವಿಸುವಾಗಾಯ್ತು. ಹಾಗನ್ಬೇಡ, ನಿನ್ ಜೊತೆ ಇರೋ ಒಂದೊಂದು ಕ್ಷಣನು ನನ್ ಭಾಗ್ಯ ಅನ್ಕೊಂಡಿದ್ದೀನಿ. ಶಾಂತ, ನಿನ್ನ ನಾನು ಸಂತೋಷವಾಗಿಡ್ಬೇಕು ಅಂತಂದ್ರೆ ನನ್ಗಿರೋದು ಒಂದೇ ದಾರಿ,
ಆ ನೀಚರು ಹೇಗಾಗಿ ಹೇಳ್ತಾರೋ ಹಾಗೆಲ್ಲ ಕೇಳ್ಬಿಡ್ತೀನಿ. ಇವ್ರ ಕಾರ್ಚಿಂದ ತಪ್ಪಿಸ್ಕೊಂಡು ಮೊದಲು ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ವಿಜಯ್ ಎದುರ್ಕೋಬೇಡ. ವಿಜಯ್ ನಾ ಜೀವಂತವಾಗಿರೋವರೆಗೂ ನಿನಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಶಾಂತ ನಾನ್ ವಿನೋದ್ ಅವನ್ ವಿಜಯ್. ಈ ರಾಕ್ಷಸನ ನಾಶ ಮಾಡಬೇಕು ಅಂತಲೇ ಆ ದೇವರು ನಮ್ಮಿಬ್ಬರನ್ನ ಈ ರೀತಿ ಒಂದ ಮಾಡಿದಾನೆ. ವಿನೋದ್ ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ವಿಜಯ್ ಇಬ್ರು ಅಣ್ಣ ತಮ್ಮಂದ್ರು. ನಾವಿಬ್ರು ಅಣ್ಣ? ಹೌದು ವಿಜಯ್, ನಾವಿಬ್ರು ಅವಳಿ ಜವಳಿ ಮಕ್ಕಳು. ಇಷ್ಟು ದಿವಸ ವಿಧಿ ನಮ್ಮಿಬ್ಬರನ್ನ ಬೇರೆ ಮಾಡಿತ್ತು. ಇನ್ ಯಾವ ಶಕ್ತಿನೂ ನಮ್ಮಿಬ್ಬರನ್ನ ದೂರ ಮಾಡಕ್ಕಾಗಲ್ಲ. ವಿಜಯ್ ನೀನೇನು ಹೆದರ್ಕೋಬೇಡ. ಏಯ್ ಹೋಗಿ ಅವನ್ ಕರ್ಕೊಂಬಂದ್ರು. ಎಸ್ ಬಾಸ್. ವಿಜಯ್ ಕೊನೇ ಸಲ ಕೇಳ್ತಾ ಇದ್ದೀನಿ, ಈ ಪತ್ರಕ್ಕೆ ಸೈನ್ ಮಾಡ್ತೀಯ ಇಲ್ಲ ಪ್ರಾಣ ಕಳ್ಕೋತೀಯ ಹೇಳು. ಹೇಳು ಹೇಳು ಅಂತ ಹೇಳಿದ್ರೆ ನಾನು ಏನಂತ ಹೇಳಿ? ನಿಮ್ಮ ಕೈಲಿರೋ ಪಿಸ್ತೂಲ್ ನೋಡಿ ನನ್ನ ಪ್ರಾಣ ಹೋಗಿ ಬಂದು ಮಾಡ್ತಾ ಇದೆ. ಹೋಗೋ ಪ್ರಾಣ ಉಳಿಬೇಕು ಅಂತಿದ್ರೆ ಈ ಪತ್ರಕ್ಕೆ ಸೈನ್ ಮಾಡು. ಸೈನ್ ಮಾಡೋ. ಯಾರ ಹೆಸರು ಬರೀಲಿ? ನಿನ್ನ ಹೆಸರಲ್ದೆ ಇನ್ಯಾರ ಹೆಸರು ಬರೀತೀಯೋ? ಪೆನ್ನು ನೋಡಿ, ಕೈ ನಡುಕ್ತಾ ಇದೆ. ರುಜು ಹೇಗ್ ಮಾಡಕ್ ಸಾಧ್ಯ? ಆ ಪಿಸ್ತೂಲ ಸ್ವಲ್ಪ ಆ ಕಡೆ ಹೆದರು ಪುಕ್ಲ. ಏನೋ ಇದು, ವಿನೋದ್ ಅಂತ ಬರ್ತಿದ್ಯಾ? ವಿನೋದ್ ವಿನೋದ್ ಅಂತ ಬರೀದೆ, ಮತ್ತೆ ನಿನ್ನ ಹೆಸರು ಬರೀತಾನೆ ಅಂದ್ರೆ ನೀನ್ ವಿಜಯ್ ಅಲ್ವಾ? ಅಲ್ಲ, ಅವನಿಲ್ಲಿ ಅಲ್ಲಿ. Thank you.
ಸತಿ ಇನ್ನು ನಿನ್ನ ಆಟ ಮುಗಿತು ಈಗ ನಿನ್ನ ಸಾವು ನನ್ನ ಕೈಲಿದೆ ವಿನೋದ್ ಆ ಕತ್ತಿ ಬಿಸಾಕು ಅವನ ಸಾಯಿಸ್ಬೇಡ ಬಿಟ್ಬಿಡು ನೋ ವಿಜಯ್ ಇಂಥ ನೀಚ ಬದುಕಿರಬಾರದು ಇವನಿಗೆ ಸಾವೇ ಸರಿಯಾದ ಶಿಕ್ಷೆ ಬೇಡ ವಿನೋದ್ ನನ್ನ ಮಾತು ಕೇಳು ಅವನ ಕೊಂದು ನೀ ಕೊಲೆಗಾರಬೇಡ ಅಕ್ಕನ ಕುಂಕುಮನ ನೀನೇ ಅಳಿಸ್ಬೇಡ ದಯವಿಟ್ಟು ಅವನ ಬಿಟ್ಬಿಡು ವಿನೋದ್ ಕೇಳಿದ್ಯಾ ಭೂಪತಿ ವಿಜಯ್ ನೀನು ಎಷ್ಟು ಹಿಂಸೆ ಕೊಟ್ಟೆ ಆದರೂ ಅವನು ನಿನ್ನ ಜೀವ ಉಳಿಸು ಅಂತ ಬೇಡ್ಕೋತಾ ಇದ್ದಾನೆ ಅವನಿಗೋಸ್ಕರ ನೀನು ಬಿಡ್ತಾ ಇದ್ದೀನಿ